So welcome to the class, Basuraj Bijapur, Arun Kumar Basge. Welcome to the class, Basge. Basge over. So once again, audio video clear agida? Santosh Kumar, Ram. Very good evening. Good evening. Audio video clear agida? Once again check my everybody. Audio video. Seranu Kognur, welcome to the class. Clear agida? Sir, clear anta everybody. Right. Yes, thank you. Kevalsa idella neat agi ellarigu. Yes sir, thank you Basge, Arun Kumar Basge avare. Namaste, namaste. Karthikesh Uma SM Shivshana Yadgiri avare, welcome to the class. Right. Bhagya BC avare, welcome to namaste, namaste, namaste Umare, namaste Shivshana. Good evening. Ellarigu good evening, very good evening. Yes. संतोष मंजुला मंजुला टूजर तोलारे वेलकम नोडी क्विक आगे तक राइट सो एलू बरली सो स्टार्ट माडबेडोण 10 निमिष राइट सो प्रिया कर्नाटक पीएससी विथ इंडियाज लार्जेस्ट लर्निंग प्लैटफार्म ओके मुंदे होग्ता होग्ता निमगे ओल्ड क्वेश्चन डिस्कशन माड्तीनि कंप्लीट सो केपीएससी ओल्ड क्वेश्चन्स ಏನಿದೆ ಈಗೆಲ್ಲ ಮಾಡಿರ್ತೀನಿ ಆಮೇಲೆ ಓಲ್ಡ್ ಕ್ವೆಶ್ಚನ್ಸ್ ನಿಮಗೆ ಈಜಿ ಆಗಿಬಿಡುತ್ತೆ ಕ್ಲಿಯರಾ यस ಎಲ್ಲ ಕಂಬೈನ್ಡ್ ಆಗಿ India's best educators ನೋಡಿ ಸೋ ಎಲ್ಲರೂ ಕೂಡ ತಾವು ನೋಡಬಹುದು ಇಲ್ಲಿ ರೈಟ್ ಸೋ ಪ್ಲಸ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಎಲ್ಲ ತಮಗೆ ಸಿಗುತ್ತೆ ರೈಟ್ ಬ್ಯಾಚ್ ಕೋರ್ಸ್ ಗಳು ಇದೆ ಹೊಸ ಬ್ಯಾಚ್ ಕೋರ್ಸ್ ಗಳು ಸ್ಟಾರ್ಟ್ ಆಗಿದೆ ನೋಡ್ರಿ ಟಾರ್ಗೆಟ್ PSI ಕನ್ನಡ ಮೀಡಿಯಂ ಅಲ್ಲಿ ಮಾರ್ಚ್ 9 ಇಂದ ಸ್ಟಾರ್ಟ್ ಆಗ್ತಾ ಇದೆ ರೈಟ್ ಸೋ ಎನ್ರೋಲ್ ಮಾಡ್ಕೋಬೇಕಂದ್ರೆ ರೆಫರಲ್ ಕೋಡ್ ಅನ್ನು ಕೂಡ ಯೂಸ್ ಮಾಡಿ ಮಿಷನ್ KS ಮಾರ್ಚ್ 10 ಇಂದ ಸ್ಟಾರ್ಟ್ ಆಗ್ತಾ ಇದೆ ರೈಟ್ ಸೋ ಮಾರ್ಚ್ 10 ಇಂದ ಮಿಷನ್ KS ಇದಕ್ಕೆಲ್ಲ ताव एनरोल ಮಾಡ್ಕೋಬೇಕಂದ್ರೆ ಪ್ಲಸ್ ಕ್ಲಾಸ್ ಗೆ ರೆಫರಲ್ ಕೋಡ್ ಅನ್ನು ಯೂಸ್ ಮಾಡಿ ಡಿಸ್ಕೌಂಟ್ ಸಿಗುತ್ತೆ 10% ರೈಟ್ ಸೋ ಗುಡ್ ಈವ್ನಿಂಗ್ ಕಿರಣ್ ಜೋಶಿ ಅವರೇ ಸೋ ಮಿಷನ್ ಕೆಎಸ್ 1 ಇಯರ್ ಬ್ಯಾಚ್ ಕೋರ್ಸ್ ಇದೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಾರ್ಚ್ 11 ಇಂದ ಸೋ ತಾವು ನೋಡಬಹುದು ಓರಿಯೆಂಟೇಷನ್ ಕ್ಲಾಸ್ ಕೂಡ ಇದೆ ಸ್ಪೆಷಲ್ ಕ್ಲಾಸ್ ಇದೆ ಓರಿಯೆಂಟೇಷನ್ ಕ್ಲಾಸ್ ಫ್ರೀ ಕ್ಲಾಸ್ ಅಲ್ಲಿ ನೋಡಬಹುದು ರೈಟ್ ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಇದೆ ಮತ್ತೆ ಗ್ರೂಪ್ ಸಿ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ AS prelims test series ಇದೆ ಡೇಟ್ ನೋಡ್ಕೊಳ್ಳ್ರಿ ಇಲ್ಲಿ 3 ಗಂಟೆಯಿಂದ ಅನಾಲಿಸಿಸ್ ಇರುತ್ತೆ 7 ಗಂಟೆಯಿಂದ 8 ಗಂಟೆಗೆ KPSC ಕೂಡ ಟೆಸ್ಟ್ series ಇದೆ ಫ್ರೀ ಮಾಕ್ ಟೆಸ್ಟ್ series ಎವರಿ ಸ್ಯಾಟರ್ಡೆ ಇರುತ್ತೆ ಅದು ಕೂಡ ನೋಡಬಹುದು ಸಂಡೇ ಕೂಡ ಫ್ರೀ ಮಾಕ್ ಟೆಸ್ಟ್ ಇರುತ್ತೆ ರೈಟ್ ಪ್ಲಸ್ ಫೀಚರ್ಸ್ ನೋಡಿ ಕಂಪ್ಲೀಟ್ ತಮಗೆ ಸಿಗುತ್ತೆ ಇಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಓಕೆ ಪ್ಲಸ್ ಅಲ್ಲಿ ಕಂಪ್ಲೀಟ್ ನೋಡಿ ಪ್ಲಸ್ ಗೆ ಮತ್ತು ಫ್ರೀ ಗೆ ಡಿಫರೆನ್ಸ್ ರೈಟ್ ಮೋರ್ ಫೀಚರ್ಸ್ ಇದೆ सो नोडी सर सब्सक्रिप्शन हेगिदे ಅಂತಂದ್ರೆ वेलकम वेलकम टू द क्लास 1 मंथ ಗೆ ಎಷ್ಟಿದೆ 10% ಆಫರ್ ಇದೆ ನೋಡಿ 10% ಆಫರ್ ಇದೆ ಈಗ 5% ಅಲ್ಲ 10% ಆಫರ್ ಇದೆ ಸೋ ರೆಫರಲ್ ಕೋಡ್ ಅನ್ನು ಯೂಸ್ ಮಾಡಿ ನಿಮಗೆ ಅಂತ ರೆಫರಲ್ ಕೋಡ್ ಯೂಸ್ ಮಾಡಿ ಡಿಸ್ಕೌಂಟ್ ಕೂಡ ಸಿಗುತ್ತೆ 1 ಮಂತ್ 3 ಮಂತ್ 6 12 24 ಮಂತ್ಸ್ ಸೇಮ್ ಹಳೆ ತರನೇ ಇದೆ ಮಾಂತೆ ಸೂಪರ್ ವೆಲ್ಕಮ್ ಟು ದಿ ಕ್ಲಾಸ್ ರೈಟ್ ದಿಸ್ ಇಸ್ ಯುವರ್ ಅಕಾಡೆಮಿ ಲೆಟ್ಸ್ ಸ್ಟಾರ್ಟ್ ಹೇಳಿ ಸ್ಟಾರ್ಟ್ ಮಾಡೋಣ ಎಲ್ಲಪ್ಪ ಸರ್ ವೆರಿ ಗುಡ್ ಈವ್ನಿಂಗ್ ಸೋ ಪೂಜಿತಾ ಅವರೇ ಗುಡ್ ಈವ್ನಿಂಗ್ मल्लू ब्रदर किंग काव्या यू मनु संगमेश मांतेश सो नबी मखंदा भीमण्ण जगदीश चरण लागिन किरण स्टार्ट ಮಾಡೋಣ ಒಂದಸಲ ಹೇಳಿಬಿಡ್ರಿ ಸ್ಟಾರ್ಟ್ ತಗೊಳ್ಳಿ ಹಾಗಾದ್ರೆ yes ಈ ಕೆಳಗಿನ ಯಾವ ನದಿಗಳು ಭಾರತದಲ್ಲಿ ಹುಟ್ಟಿಕೊಳ್ಳುವುದಿಲ್ಲ ಸಟ್ಲಜ್ ರಾವಿ ಚಿನಾಬ್ ಬಿಯಾಸ್ ಭಾರತದಲ್ಲಿ ಹುಟ್ಟಿಕೊಳ್ಳಲಾರದ ನದಿಗಳು ಯಾವುದು ಕರೆಕ್ಟಾ ಹೋಲ್ ಕೊಡ್ತೀನಿ ಆನ್ಸರ್ ಮಾಡ್ರಿ वेरी गुड जीवन कार्तिक संतोष संगमेश काव्य ओके सर नेनपिट्कोळ्ळि याव्याव नदी भारतदल्लि हुट्टुत्ते नमगे गोत्तिदे सट्लज हुट्टुदेल्लप्प अंद्रे इल्लि बरुत्ते एनिदु सट्लज ಎರಡು ಸರೋವರ ಬರುತ್ತೆ ಯಾವ ಸರೋವರ ಇಲ್ಲಿ ರಾಕಸ್ ಮತ್ತು ಮಾನ್ ಸರೋವರ ಅಂತ ಹೇಳ್ತಾರೆ ರಾಕಸ್ ಮತ್ತು ಮಾನ್ ಸರೋವರ ಅಲ್ಲಿ ಹುಟ್ಟುವುದು ಯಾವ್ದಪ್ಪ ಅಂದ್ರೆ ಈ ಸಟ್ಲಜ್ ಟಿಬೆಟ್ ಅಲ್ಲಿ ಹುಟ್ಟುತ್ತೆ ರೈಟ್ ಸೋ ಇಲ್ಲಿ ಬರಬೇಕಾದ್ರೆ ಒಂದು ಪಾಸ್ ಇದೆ ಯಾವ ಪಾಸ್ ಸಿಪ್ಕಿಲಾ ಪಾಸ್ ಸಿಪ್ಕಿಲಾ ಪಾಸ್ ಹತ್ತಿರ ಈ ನದಿ ಏನಪ್ಪಾ ಅಂದ್ರೆ ಭಾರತಕ್ಕೆ ಪ್ರವೇಶ ಮಾಡುತ್ತೆ ಸಿಪ್ಕಿಲಾ ಪಾಸ್ ಎಲ್ಲಿ ಕಂಡು ಬರುತ್ತೆ हिमाचल प्रदेश राइट सो ಇದು ಮೊದಲನೇದು ಏನಪ್ಪಾ ಅಂದ್ರೆ ಇದೆ ನಿಮ್ಮ ಆನ್ಸರ್ ಎ ಇದೆಲ್ಲ ಹುಟ್ಟುತ್ತೆ ಟಿಬೆಟ್ ಅಲ್ಲಿ ಇದರ ಉಗಮ ಆಗುತ್ತೆ ಸೋ ಒಂದು ನೆನಪು ಸೋ ರಾವಿ ನದಿ ಇದೆಲ್ಲ ಹೋಗುತ್ತೆ ರಾವಿ ನದಿ ಹೇಳ್ರಿ ರಾವಿ ನದಿ ಎಲ್ಲ ಉಗಮ ಆಗುತ್ತೆ ಯಾರಾದರೂ ಹೇಳ್ತೀರಾ ರಾವಿ ನದಿ ಲಹುಲ್ ಮತ್ತು ಸ್ಪಿತಿ ಕಣಿವೆ ಅಂತ ಹೇಳ್ತೀವಿ ಲಹುಲ್ ಮತ್ತು ಸ್ಪಿತಿ ಕಣಿವೆ ಪ್ರದೇಶ ಮುಖ್ಯವಾಗಿ ಬಂದಾಗ ಚಂದ್ರ ವ್ಯಾಲಿ ಅಂತ ಹೇಳ್ತೀವಿ ಚಂದ್ರ ಕಣಿವೆ ಈ ಚಂದ್ರ ಕಣಿವೆಯಲ್ಲಿ ಈ ಸಾರಿ ರೋಹ್ತಾಂಗ್ ಪಾಸ್ ಓಕೆ ಇದು ಇದು ಯಾವ್ದ್ರ ಇದು ನಾನು ಹೇಳ್ಕತ್ತಿದ್ದು ಚೀನಾಬ್ ರಾವಿದಲ್ಲ ಚೀನಾಬ್ ತಗೊಳ್ರಿ ರಾವಿದಲ್ಲದು ರೈಟ್ ರಾವಿ ರೋಹ್ತಾಂಗ್ ಪಾಸ್ ಈಗ ನಾ ಹೇಳ್ಕತ್ತಿದ್ದು ಚೀನಾಬ್ ಚಂದ್ರ ಕಣಿವೆ ಹಿಮಾಚಲ್ ಪ್ರದೇಶದಲ್ಲಿ ಇದು ಉಗಮ ಆಗುತ್ತೆ ಸೊ ಚೀನಾಬ್ ನದಿ ಎರಡು ನದಿಗಳಿಂದ ಚೀನಾಬ್ ಆಗುತ್ತೆ ಮುಂದೆ ಸಣ್ಣ ಸಣ್ಣ ಎರಡು ನದಿಗಳು ಸೇರ್ತಾವ ಸೇರಿದ ಮೇಲೆ ಚೀನಾಬ್ ಆಗಿರುವಂತದ್ದು ಒಂದು ಚಂದ್ರ ಇನ್ನೊಂದು ಭಾಗ ಸೊ ಎರಡು ಸೇರಿಸಿ ಮುಂದೆ ಏನಾಗುತ್ತೆ ಚಂದ್ರ ಭಾಗ ರೈಟ್ ಸೊ ಇದು ಚಂದ್ರ ಕಣಿವೆಯಲ್ಲಿ ಹುಟ್ಟುವುದು ಇದು ಚಂದ್ರ ಮತ್ತು ಭಾಗ ಜಸ್ಕರ ಶ್ರೇಣಿಯಲ್ಲಿ ಬರೋದು ಸೊ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ ಸೊ ಅಲ್ಲಿ ಉಗಮ ಈ ರಾವಿ ಉಗಮದಲ್ಲಿ ರೋಹ್ತಾಂಗ್ ಪಾಸ್ ರಾವಿ ಎಲ್ರಿ ಇದು ಹೆಚ್ ಪಿ ರೈಟ್ ಸೊ ಬಿಆರ್ಸ್ ಎಲ್ಲಾಗತ್ತೆ ಇದು ಕೂಡ ರೋಹ್ತಾಂಗ್ ಪಾಸ್ ರೈಟ್ ಸೊ ಎರಡು ನದಿಗಳು ರೋಹ್ತಾಂಗ್ ಪಾಸ್ ಅಲ್ಲಿ ಉಗಮ ಆಗ್ತಾವೆ ಸೊ ನಮ್ಮ ದೇಶದಲ್ಲಿ ಉಗಮ ಆಗುವಂತದ್ದು ಇವೆರಡು ಅರ್ಥ ಆಯ್ತಾ ಎಸ್ ಸೊ ನೆನ್ಪಿಟ್ಕೋಬೇಕು ಕ್ಲಿಯರ್ ಎಲ್ಲರಿಗೂ ರೈಟ್ ಕ್ಲಿಯರಾ ಎಸ್ ಎಸ್ ತಿಳಿತಾ ಎಲ್ಲರಿಗೂ ಯಾ ಯಾ ಸೊ ಅದಕ್ಕೆ ನಾವು ಹೇಳುವಂತದ್ದು ವೆರಿ ಗುಡ್ ಈ ಚೀನಾಬ್ ನದಿ ಹಿಮ ನದಿ ಯಾವ್ದಪ್ಪ ಅಂದ್ರೆ ಒಂದು ನೆನ್ಪಿಟ್ಕೋಬೇಕು ಹಿಮ ನದಿ ಯಾವ್ದು ಯಾವ ಹಿಮ ನದಿ ಬಾರಾಸಿಗ್ರಿ ವೆರಿ ಗುಡ್ ಬಾರಾಸಿಗ್ರಿ ಹಿಮ ನದಿಯಲ್ಲೇ ಇದ್ರ ಉಗಮ ಆಗುತ್ತೆ 100% ರೈಟ್ ಬಾರಾಸಿಗ್ರಿ ಯಾ ಬಿಯಾಸ್ಕೊಂಡ ಆ ಬಿಯಾಸ್ಕೊಂಡ ಇರುದೇ ರೋಹ್ತಾಂಗ್ ಪಾಸ್ ಅಲ್ಲಿ ಎಸ್ ಸರ್ ಕ್ಲಿಯರ್ ಎಸ್ ಹಾ ಬಾರಾಸಿಗ್ರಿ ಹಿಮ ನದಿ ಅಂತ ಹೇಳ್ತೀವಿ ಬಾರಾಸಿಗ್ರಿ ಹಿಮ ನದಿಯಲ್ಲಿ ಸೊ ಇದು ಚಂದ್ರ ಅನ್ನೋದು ಉಗಮ ಆಗುತ್ತೆ ಸೊ ಈ ನದಿಗೆ ಯಾವ ನದಿ ನೀರು ಚಂದ್ರ ಭಾಗ ಅಂತ ಕೂಡ ಕರಿತೀವಿ ಚೀನಾಬ್ಗೆ ಸೊ ಇನ್ನೊಂದು ನದಿಗೆ ಚಂದ್ರ ಭಾಗ ಅಂತ ಹೇಳ್ತೀವಿ ಯಾವ ನದಿಗೆ ಚಂದ್ರ ಭಾಗ ನಮ್ಮ ದೇಶದಲ್ಲಿ ಇನ್ನೊಂದು ನದಿ ಇದೆ ಚಂದ್ರ ಭಾಗ ಅಂತ ಕರಿತೀವಿ ಯಾವ ನದಿ ಹೇಳ್ರಿ ನೋಡೋಣ ಚಂದ್ರಭಾಗ ಕ್ರೆಸೆಂಟ್ ಸೇಪಡ್ ಅಂತ ಹೇಳ್ತೇವೆ ಚಂದ್ರಾಕೃತಿಯಲ್ಲಿ ಕಂಡು ಬರುವುದು ಇಲ್ಲಿ ಯಾವ ನದಿ ಒಬ್ಬರಾದ್ರೂ ಆನ್ಸರ್ ಮಾಡ್ರಿ ಎಸ್ ಯಾ 100% ಭೀಮಾ ನದಿ ಅಂತ ಹೇಳ್ತಾರೆ ಸೊ ಪಂಡರಪುರ ಇದೆಲ್ರಿ ಪಂಡರ್ಪುರ ಎಸ್ ಪಂಡರ್ಪುರ ಹತ್ರ ಭೀಮಾ ನದಿಗೆ ಏನಂತ ಕರೀತಾರೆ ಚಂದ್ರಭಾಗ ಅಂತ ಕೂಡ ಕರೀತಾರೆ ಮಹಾರಾಷ್ಟ್ರದಲ್ಲಿ ರೈಟ್ ಇದು ಯುಪಿಎಸ್ಸಿಗೆ ಕ್ವಶನ್ ಬಂದಿರುವಂತದ್ದು ಯುಪಿಎಸ್ಸಿಗೆ ಕ್ವಶನ್ ಬಂದಿರುವಂತದ್ದು ನಾವೆಲ್ಲ ಕನ್ಫ್ಯೂಸ್ ಆಗ್ತೀವಿ ಚಂದ್ರಭಾಗ ಚೀನಾಬ್ ಅಂತ ಕರೀತಾರೆ ಸೊ ಪಂಡರಪುರಲ್ಲಿ ಭೀಮಾ ನದಿಗೆ ಚಂದ್ರಭಾಗ ಅಂದ್ರೆ ಅರ್ಧ ಚಂದ್ರಾಕೃತಿಯಲ್ಲಿ ನದಿ ಹರಿತಾ ಇರತ್ತೆ ಈ ರೀತಿ ಸೊ ಅರ್ಧ ಚಂದ್ರಾಕೃತಿಯಲ್ಲಿ ನದಿ ಹರಿಯುವುದರಿಂದ ಅದಕ್ಕೆ ಚಂದ್ರಭಾಗ ಅಂತ ಕರೀತಾರೆ ರೈಟ್ ಎಸ್ ಹಾ ಚಂದ್ರಭಾಗ ಬೀಚ್ ಇದಾರೆ ಒಡಿಶಾ ಚಂದ್ರಭಾಗ ಬೀಚ್ ಅಲ್ಲಿ ಬರುತ್ತೆ ಒಡಿಶಾ ರೈಟ್ ಹಾ ಪಂಡರ್ಪುರ್ ಹತ್ತಿರ ಭೀಮಾ ನದಿಗೆ ಚಂದ್ರಭಾಗ ಅಂತ ಕರೀತಾರೆ ಯಾಕಂದ್ರೆ ಅರ್ಧ ಚಂದ್ರಾಕೃತಿಯಲ್ಲಿ ಆ ನದಿ ಹರಿತಾ ಇರತ್ತೆ ಚಂದ್ರಭಾಗ ಬೀಚ್ ಬರುದಲ್ರಿ ಒಡಿಶಾದಲ್ಲಿ ಬರೋದು ಚಂದ್ರಭಾಗ ಬೀಚ್ ಅಂತ ಗೊತ್ತಿದೆ ರೈಟ್ ಸೊ ನೆನ್ಪಿಟ್ಕೊಳ್ಳಿ ಕ್ಲಿಯರಾ ಎಸ್ ಪಂಡರಪುರ್ ಬರೋದು ಮಹಾರಾಷ್ಟ್ರದಲ್ಲಿ ವಿಠೋಬಾ ಗೊತ್ತಲ್ಲ ವಿಠೋಬಾ ವಿಠೋಬಾ ಪಂಡರಪುರ್ ವಿಠೋಬಾ ಅದೇ ನೋಡ್ರಿ ಕ್ಲಿಯರಾ ಯಾ ಬ್ಲೂ ಫ್ಲಾಗ್ ಇದೆ ಇದೆ ಒಂದ್ಸಲ ಹೇಳೋರು ಬೀಚ್ ಗಳ ಬಗ್ಗೆ ಎಲ್ಲ ಬ್ಲೂ ಫ್ಲಾಗ್ ಬೀಚಸ್ ಏನದಾವ್ ಎಲ್ಲಾನು ಹೇಳೋಣ ರೈಟ್ ಎಸ್ ನೆಕ್ಸ್ಟ್ ನೋಡ್ರಿ ಕ್ವಶನ್ ದೊಡ್ಡದ ತಲೆ ಕೆಡ್ಸ್ಕೊಬೇಡ್ರಿ ಬಹಳ ಸಿಂಪಲ್ ಕ್ವಶನ್ ಇದು ಭಾರತದ ಪಶ್ಚಿಮ ಕರಾವಳಿ ನದಿಗಳು ಡೆಲ್ಟಾವನ್ನು ರೂಪಿಸುವುದಿಲ್ಲ ನದಿಮುಖಜ ಭೂಮಿ ಅವು ತುಲನಾತ್ಮಕವಾಗಿ ಗಟ್ಟಿಯಾದ ಬಂಡೆಗಳ ಮೇಲೆ ಸಣ್ಣ ಕೋರ್ಸ್ಗಳ ಮೂಲಕ ಹರಿಯುತ್ತವೆ ರೈಟ್ ಕೆಳಗೆ ನೀಡಲಾದ ಕೋಡ್ ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆರಿಸಿ ಕ್ವಶನ್ ನೋಡ್ರಿ ಮೊದಲು ಹೆಂಗಿದೆ ಕ್ವಶನ್ ಸಿಂಪಲ್ ವೆರಿ ವೆರಿ ಸಿಂಪಲ್ ನೋಡ್ಲಿಕ್ಕೆ ದೊಡ್ಡದು ಕಾಣಿಸುತ್ತೆ ಕ್ವಶನ್ ನೋಡ್ಲಿಕ್ಕೆ ದೊಡ್ಡದು ಏನು ಇಲ್ಲ ಏನ್ರ ಇದೇನಾ ಏನು ಇಲ್ಲ ಪೋಲ್ ಕೊಡ್ಲಾ ಪೋಲ್ ಪೋಲ್80% ವೆರಿ ಗುಡ್ ಆಲ್ಮೋಸ್ಟ್ ಕರೆಕ್ಟ್ ಲೆವೆಲ್ ಬಂದ್ಬಿಟ್ಟಿದ್ದಾರೆ ಯಾಕೆ ರಿಪೀಟ್ ಅಪ್ಪ ಅಂದ್ರೆ ಈ ಕ್ವಶನ್ಸ್ ಗಳು ನಿಮಗೆ ಆಲ್ರೆಡಿ ಬಂದ್ ಹೋಗಿದೆ ಎಸ್ ಬಸವರಾಜ್ ಸಂತೋಷ್ ಉಮಾ ರಾಮ್ ಅರುಣ್ ಕುಮಾರ್ ಬಾಸ್ಕಿ ಅವರೇ ಸರ್ ನೆನ್ಪಿಟ್ಕೊಳ್ರಿ ಸೊ ನದಿಗಳೇನ್ ಮಾಡುತ್ತೆ ಪಶ್ಚಿಮ ಕರಾವಳಿ ಡೆಲ್ಟಾವನ್ನು ರೂಪಿಸುವುದಿಲ್ಲ ಕಾರಣ ಏನಪ್ಪಾ ಅಂದ್ರೆ ಗಟ್ಟಿಯಾದ ಶಿಲೆಗಳ ಮುಖಾಂತರ ಹರಿದುಕೊಂಡು ಹೋಗತ್ತೆ. ಸೊ ಅದರ ನದಿ ಕೋರ್ಸು ಕೂಡ ಚಿಕ್ಕದಿರತ್ತೆ, ನದಿ ಚಿಕ್ಕದಿರತ್ತೆ. ಪೂರ್ವಕ್ಕೆ ಹರಿಯುವ ನದಿಗಳು ಉದ್ದವಾಗಿರ್ತವು. ಮತ್ತೆ ಸೊ ಆ ನದಿ ಅನೇಕ ನದಿಗಳು ಕೂಡ ಬಲಸಿರುತ್ತೆ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಗಟ್ಟಿ ಶಿಲೆಗಳ ಮುಖಾಂತರ ಹರಿಯುವುದು. ಎ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಎ ಮತ್ತು ಎರಡು ಇದೆ ಸರ್. ಹೇಗೆ ಒಂದ್ ರೌಂಡ್ ನೋಡಿ, ಕ್ಲೀನ್ ಆಗಿ ನೋಡ್ರಿ. ಒಂದ್ ರೌಂಡ್ ನಿಮ್ಗೆ ಗೊತ್ತಾಗತ್ತೆ, ಯಾಕಂದ್ರೆ ಕ್ಲೀನ್ ಆಗಿ ನೋಡಿದ್ರೆ ಗೊತ್ತಾಗಬೇಕು. ರೈಟ್, ಓಕೆ ಸರ್ ನೋಡಿ. ಫಾರ್ ಎಕ್ಸಾಂಪಲ್ ಈ ಕಡೆ ನರ್ಮದಾ ಬಂತು, ಓಕೆ. ಸೊ ತಾಪಿ ಬಂತು, ಆಮೇಲೆ ಮಾಹಿ ಬಂತು, ಇನ್ನೊಂದು ಸಬರಮತಿ ಬಂತು, ಓಕೆ. ಈ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ನದಿಗಳು ಅನೇಕ ನದಿಗಳು ನೋಡ್ರಿ ಇಲ್ಲಿ. ಸೊ ಇಲ್ಲಿ ಸಣ್ಣ ಸಣ್ಣ ಕೋರ್ಸ್ ಇರ್ತವೆ, ಸಣ್ಣ ಸಣ್ಣ ಕೋರ್ಸ್ಗಳು, ಸಣ್ಣ ಸಣ್ಣ. ಅಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹರಿದು ವಿಶಾಲವಾಗಿ ಕಂಡು ಬರ್ತಾ ಇದಾವ ನಮ್ಗೆ, ರೈಟ್. ನೆನ್ಪಿಟ್ಕೊಳ್ರಿ, ದೊಡ್ಡ ದೊಡ್ಡ ನದಿಗಳು ಈ ಕಡೆ ಕಂಡು ಬರುವಂತದ್ದು. ಸೊ ಹೀಗಾಗಿ ಈ ವೆಸ್ಟ್ ಕಡೆ ಏನ್ ಮಾಡತ್ತಂದ್ರೆ ನದಿ ಅಳಿವೆ ತೀರ ಅಂತ ಹೇಳ್ತೀವಿ. ಇಸ್ಟ್ಯೂರೀಸ್, ಇಸ್ಟ್ಯೂರೀಸ್ ಅಂದ್ರೆ ನದಿ ಅಳಿವೆ ತೀರ. ಕಾರಣ ಏನಪ್ಪಾ ಅಂದ್ರೆ ಸೊ ಸಿಲ್ಟ್, ಹೂಳು ಏನಾಗತ್ತೆ, ಹೂಳು ಈ ನದಿಗಳಲ್ಲಿ ಕಡಿಮೆ ಕಂಡು ಬರುತ್ತೆ. ಮತ್ತೇನ್ ಮಾಡುತ್ತೆ, ಗಟ್ಟಿ ಶಿಲೆಗಳ ಮುಖಾಂತರ ಹರಿಯತ್ತೆ. ನೆನ್ಪಿಟ್ಕೊಳ್ರಿ, ಗಟ್ಟಿ ಶಿಲೆ ಮುಖಾಂತರ ಹರಿಯೋದ, ಎಸ್. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಹರಿಯುವುದು. ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ ಮೊದಲು. ಹಾ, ಮತ್ತೆ ನದಿ ಉದ್ದ ಏನಿರುತ್ತೆ, ಚಿಕ್ಕದಿರುತ್ತೆ. ನದಿಯ ಉದ್ದ ಕೂಡ ಏನಿರುತ್ತೆ, ಚಿಕ್ಕದು. ಹೀಗಾಗಿ ಈ ನದಿಗಳು ಹೂಳು ಕಡಿಮೆ ಇರುತ್ತೆ, ಡೆಲ್ಟಾವನ್ನು ನಿರ್ಮಾಣ ಮಾಡಲ್ಲ. ಈ ರೀತಿ ನದಿ ಹರ್ಕೊಂಡು ಬರ್ತಾ ಇರುತ್ತೆ. ಸೊ ಇದು ಸಮುದ್ರ. ಸೊ ಅದಕ್ಕೆ ನಾವು ಹೇಳೋದು ನದಿ ನೋಡ್ರಿ, ಸಮುದ್ರದ ನೀರು ನದಿ ನೀರು ಎರಡು ಜಾಯ್ನ್ ಆಗ್ಬಿಡತ್ತೆ. ಇದು ನದಿ ಅಳಿವೆ ತೀರ, ಇಸ್ಟ್ಯೂರಿ ಅಂತ ಹೇಳ್ತೀವಿ. ಅದೇ ಪೂರ್ವಕ್ಕೆ ಹರಿಯುವ ನದಿಗಳು ಏನಾಗತ್ತೆ, ವಿಶಾಲವಾದಂಕ ಉದ್ದನ ಜಾಸ್ತಿ ಇರತ್ತೆ, ಮೃದುವಾದ ಶಿಲೆಗಳ ಮುಖಾಂತರ ಹರಿದುಕೊಂಡು ಹೋಗ್ತಾ ಇರತ್ತೆ, ರೈಟ್. ಸೊ ಹೀಗಾಗಿ ಪೂರ್ವಕ್ಕೆ ಹರಿಯುವ ನದಿಗಳು ಏನ್ ಮಾಡ್ತಾವೆ, ಇಲ್ಲಿ ಡೆಲ್ಟಾಗಳನ್ನ ನಿರ್ಮಾಣ ಮಾಡ್ತಾವ. ಎಸ್, ಯಾ ಪ್ಯಾರಲಲ್ ಡ್ರೈನೇಜ್ ಸಿಸ್ಟಮ್, ಸಮಾನಾಂತರ ನದಿ ವ್ಯವಸ್ಥೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂಥದ್ದು. ಈ ನದಿ ಮುಖಜ ಭೂಮಿ, ಕ್ಲೀನ್ ಆಗಿ ನೋಡ್ಕೊಳ್ರಿ, ನದಿ ಮುಖಜ ಭೂಮಿ ಪೂರ್ವಕ್ಕೆ ಜಾಸ್ತಿ ಕಂಡು ಬರ್ತದೋ. ಕಾರಣ ಏನು, ಉಲ್ಟಾ ಬರ್ದು ಬಿಡ್ಬೇಕು. ಪೂರ್ವಕ್ಕೆ ಹೆಚ್ಚು ಕಂಡು ಬರೋದು ನದಿ ಮುಖಜ ಭೂಮಿಗಳು. ಕಾರಣ ಕಾರಣ ಏನ್ ಹೇಳ್ರಿ, ನದಿ ಪಾತ್ರ ಅಗಲವಾಗಿರತ್ತೆ, ನದಿ ಉದ್ದವಾಗಿ ಹರಿಯತ್ತೆ, ಹೆಚ್ಚು ಉಪನದಿಗಳು ಕೂಡ ಸೇರುವುದು, ಹೂಳು ಕೂಡ ಹೆಚ್ಚು ಕಂಡು ಬರುತ್ತೆ. ಹೀಗಾಗಿ ಸಮುದ್ರ ಸೇರುಕ್ಕಿಂತ ಮೊದಲು ಇವೇನ್ ಮಾಡುತ್ತೆ, ಹಂಚಿಕೆಯಾಗಿ ಹೋಗ್ತವೆ. ಡಿಸ್ಟ್ರಿಬ್ಯೂಟ್, ವಿತರಕಗಳಾಗಿ, ಅನೇಕ ವಿತರಕಗಳಾಗಿ ಸಮುದ್ರವನ್ನು ಸೇರುವುದು ಪೂರ್ವಕ್ಕೆ ಹರಿಯುವ ನದಿಗಳು. ಗಂಗಾ, ಬ್ರಹ್ಮಪುತ್ರ ಡೆಲ್ಟಾ, ಮಹಾನದಿ ಡೆಲ್ಟಾ, ಗೋದಾವರಿ, ಕೃಷ್ಣ, ಕಾವೇರಿ ಇವೆಲ್ಲ ನದಿ ಮುಖಜ ಭೂಮಿಗಳು. ಕಾರಣ ಏನಪ್ಪಾ ಅಂದ್ರೆ ನದಿ ಉದ್ದ ಜಾಸ್ತಿ ಇದೆ, ಮೃದು ಶಿಲೆಗಳ ಮುಖಾಂತರ ಹರಿಯತ್ತೆ, ಮತ್ತೆ ಅನೇಕ ಉಪನದಿಗಳು ಕೂಡ ಬಂದು ಸೇರುವುದು, ಹೂಳು ಸಂಗ್ರಹಣೆ ಜಾಸ್ತಿ ಆಗತ್ತೆ. ಹೀಗಾಗಿ ಸೊ ನದಿ ಮುಖಜಗಳ ನಿರ್ಮಾಣ ಮಾಡ್ತಾವ, ರೈಟ್. ಎಸ್, ಕ್ಲಿಯರಾ, ತಿಳಿತಾ ಇದೋ? ನೆಕ್ಸ್ಟ್ ಕ್ವಶನ್. ರಾಷ್ಟ್ರೀಯ ಜಲಮಾರ್ಗ 1 ಸಂಪರ್ಕಿಸುತ್ತದೆ ಅಲಹಾಬಾದ್, ಹಳದಿಯ, ಸಾದಿಯಾ ದುಬ್ರಿ, ಕೊಲ್ಲಂ, ಕಟ್ಟಪುರಂ, ಕಾಕಿನಾಡ, ಪುದುಚೇರಿ. ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆಯಾ? ಹೇಳ್ತೀರಾ ಎಲ್ರು? ಎಸ್, ಹೇಳ್ಬಿಡ್ರಿ ನೋಡೋಣ. ರಾಷ್ಟ್ರೀಯ ಜಲಮಾರ್ಗ 1, ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ಜಲಮಾರ್ಗ 1. ವೆರಿ ಸಿಂಪಲ್. ಅರವತ್ತು ಪರ್ಸೆಂಟಾ? ಬಾಶ್, 60 ಆದ್ರೂ ಬಂದಿದೆಲ್ಲ. ಸಂತೋಷ್, ಶ್ರೀರಾಮ್, ಅರುಣ್ ಕುಮಾರ್, ಉಮಾ, ಮಂಜುಳಾ ಅವರು ಟಾಪ್ ಅಲ್ಲಿ ಇದ್ರ. ಸೊ ನೆನ್ಪಿಟ್ಕೊಳ್ರಿ, ರಾಷ್ಟ್ರೀಯ ಜಲಮಾರ್ಗ ನೆನ್ಪಿಟ್ಕೊಳ್ರಿ, ಅಲಹಾಬಾದ್ ಇಂದ ಹಿಡಿದು ಹಳದಿವರೆಗೆ ಬರೋದು NH, ನ್ಯಾಷನಲ್ ವಾಟರ್ ವೇ ನಂಬರ್ 1. ಓಕೆ, ಕರೆಕ್ಟ್, ಇವ್ ನೆನ್ಪಿಟ್ಕೋಬೇಕು. ಟೋಟಲ್ ರಾಷ್ಟ್ರೀಯ ಜಲಮಾರ್ಗಗಳು ಎಷ್ಟಿದಾವ್? ಒಟ್ಟು ರಾಷ್ಟ್ರೀಯ ಜಲಮಾರ್ಗಗಳು ಎಷ್ಟ್ರಿ? 111 ಜಲಮಾರ್ಗಗಳು ಬಂದವರು. 111. 111. 105 ಆಡ್ ಮಾಡ್ಬಿಟ್ರ ಆಲ್ರೆಡಿ. ನಮ್ ನಿತಿನ್ ಗಡ್ಕರಿ ಅವರು, ಗೊತ್ತಲ್ಲ, ಅವರೇ ಮಿನಿಸ್ಟ್ರು. 111 ಒಟ್ಟಲ್ಲ, 111 ಅನ್ಬೇಕು. ಸಣ್ಣ ಮಾಡಿದಾರೆ ಈಗ. ಹಾ, ಸೊ ಅಲಹಾಬಾದ್ ಇಂದ ಹಿಡಿದು ಹಳದಿಯವರೆಗೆ ಕಂಡು ಬರೋದು ಯಾವ್ದು ನಮ್ಗೆ? ನ್ಯಾಷನಲ್ ವಾಟರ್ ವೇ ನಂಬರ್ 1. ಓಕೆ ಸಾದಿಯಾ ಇದು ಯಾವುದಪ್ಪ ಅಲಹಾಬಾದ್ ನೆನಪಿಟ್ಕೊಳ್ಳ್ರಿ ಅಲಹಾಬಾದ್ ಇಂದ ಹಳದಿಯಾವರೆಗೆ ರೈಟ್ ಸಾದಿಯಾ ಟು ದುಬ್ರಿ ಇಲ್ಲಿ ಕಂಡು ಬರುತ್ತೆ ನೋಡ್ರಿ ಇದು ನ್ಯಾಷನಲ್ ವಾಟರ್ ವೇ ನಂಬರ್ 2 ಕ್ಲೀನ್ ಆಗಿ ನೆನಪಿಟ್ಕೊಳ್ಳ್ರಿ ಸಾದಿಯಾ ಟು ದುಬ್ರಿ ಸಾದಿಯಾ ಅರುಣಾಚಲ್ ಪ್ರದೇಶ್ ಇದು ದುಬ್ರಿ ರೈಟ್ ನ್ಯಾಷನಲ್ ವಾಟರ್ ವೇ ನಂಬರ್ 2 ಬ್ರಹ್ಮಪುತ್ರ ನದಿಗೆ ಯಾವ ನದಿ ಇದು ಬ್ರಹ್ಮಪುತ್ರ ನದಿ राष्ट्रीय ಹೆದ್ದಾರಿ ಒಂದು ಯಾವ ನದಿ ಗಂಗಾ ನದಿ ಹಾ ಕೊಲ್ಲಂ ಟು ಕೊಟ್ಟಪುರಂ ಇಲ್ಲಿ ಹೇಳ್ರಿ ನೋಡೋಣ ನ್ಯಾಷನಲ್ ವಾಟರ್ ವೇ ನಂಬರ್ 3 ನ್ಯಾಷನಲ್ ವಾಟರ್ ವೇ ನಂಬರ್ 3 ಎಲ್ಲಿ ಕಂಡು ಬರುತ್ತೆ ಯಾ ಬರ್ಕೊಳ್ಳಿ ಬರ್ಕೊಳ್ಳಿ ಕೇರಳ ನದಿಗೆ ಸೋ ಅತ್ಯಂತ ಉದ್ದವಾದಂತ ಯಾವದಪ್ಪ ಅಂದ್ರೆ ಉದ್ದವಾದ ರಾಷ್ಟ್ರೀಯ ಜಲಮಾರ್ಗ ಅಂದ್ರೆ ಒಂದು ಯಾವದ್ರಿ ಯಾವದ್ರಿ ಗಂಗಾನೆ 1620 ಕಿಲೋಮೀಟರ್ ಇದೆ ಇದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ ಓಕೆನಾ ಇಲ್ಲಿ ಕಂಡು ಬರುತ್ತೆ ಕೊಲ್ಲಂ ಇವು ನಾಲ್ಕು ಈ ಪಾಯಿಂಟ್ ನೆನಪಿಟ್ಕೊಳ್ಳ್ರಿ ಮೊದಲು ಓಕೆ ಸ್ವಲ್ಪ ಕೊಚ್ಚಿಯಿಂದ ಕೊಲ್ಲಂವರೆಗೆ ಕಂಡು ಬರುತ್ತೆ ನ್ಯಾಷನಲ್ ವಾಟರ್ ವೇ ನಂಬರ್ 3 ಓಕೆ 3 ಇದು ಅಂತ ಹೇಳ್ತಾರೆ ಸೋ NW3 NH ಆಗಿದೆ ಅದು NH ಅಲ್ಲ NW NW ಮತ್ತೆ NH ಹೋಗ್ಬೇಡ್ರಿ NH ಹಾಕ್ಬೇಡ್ರಪ್ಪ ಸರಿ ಈಗ ಕಾಕಿನಾಡದಿಂದ ಇಲ್ಲಿದೆಲ್ಲ ಸೋ ಇದನ್ನ ನಾವು ಏನು ಹೇಳ್ತೀವಿ ಕಾಕಿನಾಡದಿಂದ ಪುದುಚೇರಿಗೆ ಸೋ ನ್ಯಾಷನಲ್ ವಾಟರ್ ವೇ ನಂಬರ್ 3 ಅಂತ 4 ಅಂತ ಹೇಳ್ತೀವಿ ಇದಕ್ಕೆ ನಾವು ಬಕಿಂಗ್ಹ್ಯಾಮ್ ಕೆನಲ್ ಮುಖಾಂತರ ಹಾದುಗುತ್ತೆ ಯಾ ಕೃಷ್ಣಾ ಗೋದಾವರಿ ಕಾಕಿನಾಡದಿಂದ ಹಿಡಿದು ಅಪ್ ಟು ಪುದುಚೇರಿವರೆಗೆ ಕನೆಕ್ಷನ್ ಇದೆ ಸೋ ಒಂದು ಕೆನಲ್ ಮುಖಾಂತರ ಹೋಗ್ತೀವಿ ಯಾವ ಕೆನಲ್ ಬಕಿಂಗ್ಹ್ಯಾಮ್ ಎಸ್ ಇದು ಪಾಯಿಂಟ್ ನೆನಪಿಟ್ಕೊಳ್ರಿ ಬಕಿಂಗ್ಹ್ಯಾಮ್ ಕೆನಲ್ ಅಂತ ಹೇಳ್ತೀವಿ ಪಾಯಿಂಟ್ ನೆನಪಿಟ್ಕೊಳ್ರಿ ನೀಟಾಗಿ ರೈಟ್ ಎಸ್ ಬಕಿಂಗ್ಹ್ಯಾಮ್ ಕೆನಲ್ ಇನ್ನೊಂದು ಬರುತ್ತೆ ಯಾವ್ದು ಹೇಳಿ ನೋಡೋಣ ಗೋಯಾಂಕೋಲಿಯಿಂದ ಇಲ್ಲೊಂದು ಬರುತ್ತೆ ರೈಟ್ ನ್ಯಾಷನಲ್ ವಾಟರ್ ವೇ ನಂಬರ್ 5 ಯಾವ್ದಿದು ಗೋಯಂಕಾಲಿಯಿಂದ ಹಿಡಿದು ತಲ್ಚರ್ ವರ್ಗೆ ಕಂಡು ಬರೋದು ತಲ್ಚರ್ ರೈಟ್ ತಲ್ಚರ್ ವರ್ಗೆ ಕಂಡು ಬರೋದು ಯಾವ್ದಪ್ಪ ಅಂದ್ರೆ ಸೋ ಈ ತಲ್ಚರ್ ಒಡಿಸಾದಲ್ಲಿ ಬರುತ್ತೆ ಗೋಯಂಕೋಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುತ್ತೆ ರೈಟ್ ಆಯ್ತಾ ತಿಳ್ಕೊಂಡ್ರ ಬ್ರಹ್ಮಣಿ ರಿವರ್ ಇದು ಯಾವ ನದಿಗಿದು ಬ್ರಹ್ಮಣಿ ನದಿಗೆ ತಲ್ಚರ್ ಅಲ್ಲಿ ಕಂಡು ಬರುವಂತದ್ದು ಬ್ರಹ್ಮಣಿ ರಿವರ್ ನೆನ್ಪಿಟ್ಕೊಳ್ರಿ ಬ್ರಹ್ಮಣಿ ರಿವರ್ ಅಲ್ಲಿ ಮುಂದೆ ಎಲ್ಲಿಗೆ ಹೋಗುತ್ತೆ ಹಳದಿಯ ಅಪ್ ಟು ಗೋಯಂಕಾಲಿವರೆಗೆ ಹೋಗುವಂತದ್ದು ವೆಸ್ಟ್ ಬೆಂಗಾಲ್ ಕೆನಲ್ ಮುಖಾಂತರ ಸಂಪರ್ಕ ಮಾಡ್ತಾರೆ ನ್ಯಾಷನಲ್ ವಾಟರ್ ವೇ ನಂಬರ್ 5 ಕ್ಲಿಯರ್ ಆಯ್ತು 5 ಇಂಪಾರ್ಟೆಂಟ್ ಗೊತ್ತಿರಬೇಕು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಏನ್ ರಾಂಗ್ ಯಾವ್ದು ರಾಂಗ್ ನ್ಯಾಷನಲ್ ವಾಟರ್ ವೇ ನಂಬರ್ 5 ಯಾವ್ದು ರಾಂಗ್ ಇದೆ ಹೇಳ್ರಿ ಬ್ರಹ್ಮಣಿ ರಿವರ್ ಡೆಲ್ಟಾ ಕೆನಲ್ ಆಯ್ತಾ ಒಂದ್ಸಲ ನೋಡ್ರಿ ಕರೆಕ್ಟ್ ಆಗಿ ನೋಡ್ರಿ ಇಲ್ಲಾಂದ್ರೆ ಮ್ಯಾಪ್ ಕೊಡ್ತೀನಿ ಮ್ಯಾಪ್ ನೋಡ್ರಿ ಓರಿಯೆಂಟಲ್ ಲೆಕ್ಸ್ಮನ್ ಮ್ಯಾಪ್ ತೆಗೆದು ನೋಡ್ರಪ್ಪ ಒಂದ್ ಸ್ವಲ್ಪ ಮಹಾನದಿ ಬರಂಗಿಲ್ವೋ ಯಾರು ಹೇಳಿದ್ರು ಮಹಾನದಿ ಬರ್ತೈತೆ ಅನ್ನೋದು ಮಹಾನದಿನ ಸ್ವಲ್ಪ ಜಾಯಿನ್ ಮಾಡ್ತೇವೆ ಅಷ್ಟೇ ಬ್ರಹ್ಮಣಿ ರಿವರ್ ಇಂದ ಹಿಡ್ಕೊಂಡು ಡೆಲ್ಟಾ ಕೆನಲ್ ಇನ್ನೊಂದು ಸುವರ್ಣ ರೇಖಾ ಅಂತ ಬರುತ್ತೆ ಸುವರ್ಣ ರೇಖೆ ಮುಂದೆ ಹೋಗುವಂತದ್ದು ಈ ಒಂದ್ಸಲ ಮ್ಯಾಪ್ ತೆಗೆದು ನೋಡ್ರು ಮೊದಲು ಮ್ಯಾಪ್ ತೆಗೆದು ನೋಡ್ರಿ ಫಸ್ಟ್ ಮ್ಯಾಪ್ ತೆಗೆದು ನೋಡ್ರಿ ನೀವು ಬ್ರಹ್ಮಣಿ ರಿವರ್ ತಲ್ಚರ್ ಒಂದ್ ಕ್ಲೀನ್ ಆಗಿ ನೋಡ್ರಿ ಮಹಾನದಿ ರಿವರ್ ಬರಂಗಿಲ್ಲ ಸ್ವಲ್ಪ ಡೆಲ್ಟಾ ಏನಪ್ಪಾ ಅಂದ್ರೆ ಕನೆಕ್ಷನ್ ಆಗತ್ತೆ ಅಷ್ಟೇ ಸ್ವಲ್ಪ ಮಹಾನದಿದ ಕನೆಕ್ಷನ್ ಆಗತ್ತೆ ಕ್ಲೀನ್ ಆಗಿ ನೋಡ್ರಿ ಪೇಜ್ ನಂಬರ್ 35 ಓರಿಯೆಂಟಲ್ ಲೆಕ್ಸ್ಮನ್ ತೆಗೆದು ನೋಡ್ರಿ 34-35ರಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟ್ ಆಗಿ ತೆಗೆದು ನೋಡ್ರಿ ಏನೈತಿ ಬ್ರಹ್ಮಣಿ ರಿವರ್ ಇದೆ ಇಲ್ಲಿ ಬರೋದು ಮಹಾನದಿ ರಿವರ್ ಅರ್ಥ ಆಯ್ತಾ ಮಹಾನದಿ ರಿವರ್ ಏನಪ್ಪಾ ಅಂದ್ರೆ ಸ್ವಲ್ಪ ಕನೆಕ್ಷನ್ ಅದಕ್ಕೆ ನೆನ್ಪಿಟ್ಕೊಳ್ರಪ್ಪ ನ್ಯಾಷನಲ್ ವಾಟರ್ ವೇ ಕನ್ಫ್ಯೂಸ್ ಆಗ್ಬೇಡ್ರಿ ನೀವು ಕರೆಕ್ಟ್ ಮ್ಯಾಪ್ ತೆಗೆದೆಲ್ಲ ನೋಡ್ಬೇಕು ಮೊದಲು ಬ್ರಹ್ಮಣಿ ನದಿ ಮತ್ತೆ ಡೆಲ್ಟಾ ಕೆನಲ್ ಅಂತ ಹೇಳ್ತೀವಿ ಡೆಲ್ಟಾ ಕೆನಲ್ ಸೊ ಇದರ ಸಂಪರ್ಕ ಇಲ್ಲಿ ಬರೋದು ಒಂದು ಡೆಲ್ಟಾ ಮಹಾನದಿ ಸ್ವಲ್ಪ ಭಾಗ ಮತ್ತೆ ಸುವರ್ಣರೇಖಾ ನದಿ ಸೊ ಅದು ಮುಂದೆ ಎಲ್ಲಿಗಪ್ಪ ಅಂದ್ರೆ ಕೆನಲ್ ಮುಖಾಂತರ ಹೋಗುತ್ತೆ ಗೋಯಂಕಾಲಿಗೆ ಕರೆಕ್ಟ್ ಆಗಿ ನೋಡಿ ರೈಟ್ ಡೋಂಟ್ ವರಿ ಕರೆಕ್ಟ್ ಆಗಿ ನೋಡ್ರಿ ಸ್ವಲ್ಪ ನೋಡ್ರಿ ಯಾ ಗಹೀರ್ ಮಾತಾನೆ ಅದಕ್ಕೆ ಬ್ರಹ್ಮಣಿ ರಿವರ್ ಸ್ವಲ್ಪ ಮ್ಯಾಪ್ ನೋಡ್ರಿ ಕ್ಲೀನ್ ಆಗಿ ಮ್ಯಾಪ್ ನೋಡ್ರಿ ಕರೆಕ್ಟ್ ಆಗುತ್ತೆ ನಿಮಗೆ ಕ್ಲಿಯರ್ ಈಗ ಅರ್ಥ ಆಯ್ತು ಹೇಳಿ ಮೊದಲೆಲ್ಲರಿಗೂ ತಪ್ಪಿದ್ರೆ ಮ್ಯಾಪ್ ತೆಗೆದು ನೋಡ್ರಪ್ಪ ನೆಟ್ ಅಲ್ಲಿ ಹೊಡೆದ್ ನೋಡ್ರಿ ತಪ್ಪಿದ್ರೆ ತಪ್ಪು ಕಲಿಬೇಡ್ರಿ ನಾವು ಹೇಳಕತ್ತಿದ ಉದ್ದೇಶ ಏನಪ್ಪ ನೀವು ನಾ ತಪ್ಪು ಹೇಳ್ದಪ್ಪ ಅಂದ್ರೆ ಮ್ಯಾಪ್ ತೆಗೆದು ನೋಡ್ಬೇಕು ನೀವು ಮೊದಲು ना ತಪ್ಪಿದ್ರೆ ಮ್ಯಾಪ್ ತಗ ನೋಡಬೇಕು ನೀವು ಅರ್ಥ ಆಯ್ತಲ್ಲ ರೈಟ್ ಕ್ಲಿಯರ್ ಆ ಎಸ್ ಅರ್ಥ ಆಯ್ತಾ ಎಲ್ಲರಿಗೂ ಯಾ ಒನ್ಸ್ ಮೋರ್ ಸರ್ ಇರ್ಲಿ ಸೋ ನ್ಯಾಷನಲ್ ವಾಟರ್ ವೇ ನಂಬರ್ 4 ಏನಂತ 3 ಎಲ್ಲಿಂದ ಕೊಲ್ಲಂ ಟು ಪಟ್ಟಪುರ್ ಓಕೆ ಕೊಲ್ಲಂ ಟು ಪಟ್ಟಪುರ್ ನ್ಯಾಷನಲ್ ವಾಟರ್ ವೇ ಆಯ್ತಾ ಸೋ ನ್ಯಾಷನಲ್ ವಾಟರ್ ವೇ ನಂಬರ್ 3 ಇದು ಮುಂದೆ ನಮಗೆ ಪ್ಲಸ್ ಕ್ಲಾಸ್ ಅಲ್ಲಿ ಡಿಟೇಲ್ ಆಗಿ ಹೇಳ್ತೀನಿ ಇದರ ಬಗ್ಗೆ ಇನ್ ಡಿಟೇಲ್ ಆಗಿ ಯಾ ಯಾರ್ದು ತಪ್ಪಲ್ಲೋ ಇಲ್ಲಿ ಯಾರ್ದು ತಪ್ಪಲ್ಲೋ ಇದು ನೋಡ್ರಿ ಇಲ್ಲ ಮೊದಲು ನೋಡ್ಕೊಂತ ಹೋಗ್ರಿ ಅಂತ ಹೇಳಿದ್ ನಾನು ನಿಮಗೆ ನೆಟ್ ಅಲ್ಲಿ ಸರ್ಚ್ ಮಾಡಿ ಯಾರು ತಪ್ಪ ಅಂತ ಹೇಳಲ್ಲ ಸೊ ನಂದು ತಪ್ಪಾದ್ರೆ ನೆಟ್ ಅಲ್ಲಿ ಸರ್ಚ್ ಮಾಡ್ರಿ ಸರ್ಚ್ ಮಾಡಿ ನನಗೆ ಹಾಕಿ ಅವಾಗ ನನ್ಗೆ ಗೊತ್ತಾಗತ್ತೆ ಕ್ಲಿಯರಾ ನೋಡ್ಕೋಬೇಕು ಬಕಿಂಗ್ಹ್ಯಾಮ್ ಕೆನಲ್ ಎಲ್ಲಿದೆ ರೀ ಸೊ ಕಾಕಿನಾಡದಿಂದ ಪುದುಚೇರಿಗೆ ಬಕಿಂಗ್ಹ್ಯಾಮ್ ಕೆನಲ್ ಇದೆ ಹಾ ಇಲ್ಲಿ ನೋಡ್ರಿಲ್ಲ ಆಲ್ರೆಡಿ ವಿಶಾಲಾಕ್ಷ್ಮಿ ಅಟ್ಯಾಚ್ ಮಾಡಿದಾರೆ ನೋಡ್ರಪ್ಪ ಒಂದ್ಸರ ಪ್ಲೀಸ್ ಸಿ ಯು ಪೀಪಲ್ ಶುಡ್ ಲರ್ನ್ ಪ್ರಾಪರ್ ಆಗಿ ಕಲ್ತ್ ಬಿಡ್ರಿ ನೋಡ್ರಪ್ಪ ಇಲ್ಲಿ ವೇಟ್ ಮಾಡ್ರಿ ನೋಡ್ರಿ ಹಾ ನೋಡ್ರಿ ನೋಡ್ರಿ ಇನ್ನೇ ನೋಡ್ರಿ ಕ್ಲೀನ್ ಆಗಿ ನೋಡ್ರಿ ಕಾಣಿಸ್ತಾ ಇದೆಯಾ ನೋಡ್ರಿ ಸೊ ನಿಮ್ಮ ಡೌಟ್ ಏನಿದೆ ಕ್ಲಿಯರ್ ಆಗಿ ನೋಡ್ರಪ್ಪ ಇಲ್ಲಿ ಕ್ಲೀನ್ ಆಗಿ ನೋಡ್ರಿ ಕಾಣಿಸ್ತಾ ಇದೆಯಾ ಸಾಧ್ಯ ಟು ದುಬ್ರಿ ಪ್ರಯಾಗ್ರಾಜದ ಇದು ಕಾಣಿಸ್ತಾ ಇದೆ ಇಲ್ಲಿ ತಲ್ಚರ್ ಬ್ರಹ್ಮಣಿ ರಿವರ್ ಕಾಣಿಸ್ತಾ ಇದೆ ಮಹಾನದಿಯಲ್ಲಿದೆ ಇಲ್ಲಿ ಕೆಳಗಿದೆನಾ ರೈಟ್ ನೋಡ್ರಿ ಸ್ವಲ್ಪ ಕ್ಲೀನ್ ಆಗಿ ಇಲ್ಲಿ ಕಾಣಿಸ್ತಾ ಇದೆಯಾ ಹಾ ಕಾಕಿನಾಡದ ಅಂತ ಹೇಳಿದ್ ಗೋದಾವರಿ ಈ ಕಡೆ ಇದು ಕರೆಕ್ಟಾ ಎಸ್ ಹಾ ಓಕೆನಾ ಹೇಳಿ ಮೊದಲು ಫುಲ್ ಎಚ್ ಡಿ ಕ್ಲಿಯರ್ ಈಗ ಕೇಳತ್ತಂದ ನೀಟಾಗಿ ನೋಡ್ರಿ ಹೊಸ ಓರಿಯಂಟ್ ಬ್ಲಾಕ್ಸ್ ಒನ್ ಮ್ಯಾಪ್ ನೋಡ್ಬೇಕು ಮ್ಯಾಪ್ ನೋಡಿ ಕನ್ಫರ್ಮೇಶನ್ ಟೆಸ್ಟ್ ಆಗ್ಬೇಕು ರೈಟ್ ನಾವಿಲ್ಲಿ ನಾವ್ ಹೇಳದ್ ನೋಡಿ ನೋಡಿ ಇಲ್ಲಿದೆ ಇಲ್ಲಾದ್ರೂ ನೀಟಾಗಿ ನೋಡ್ರಿ ಒಂದೊಂದ್ ಮ್ಯಾಪ್ ಅಲ್ಲಿ ಕೊಟ್ಟಿದ್ದ ಕಾಣಿಸ್ತಾ ಇದೆನಾ ಇಲ್ಲಿ ಬ್ರಹ್ಮಣಿ ರಿವರ್ ಸಿ ಕ್ಲಿಯರ್ ಎಸ್ ಕ್ಲಿಯರ್ ಆಗಿದೆ ಅಲ್ಲ ನೋಡಿ ಒಂದ್ ರೌಂಡ್ ಕಾಣ್ತಾ ಇದೆಯಾ yes confirm no confirm yes okay next question nodra hagadre agree next so ganga nadi bangladesh ke pravesida nantara ee keligina yava hesarugalinda tilidu bandide hel yava hesaru lohit padma kali ganga navaganga yava hesaru anta kare baala simple question answer maadbidre yen 5 nimishad question idu ಬಾಂಗ್ಲಾದೇಶದಾಗ ಯಾವ ಹೆಸರು ಅಂತ ಕರೀತಾರೆ ಮಂಜುಳಾ ರಾಮ್ ಅರುಣ್ ಕುಮಾರ್ ಮನು ಭೀಮಣ್ಣ ಓಕೆ ವೆರಿ ಗುಡ್ ಸರ್ ನೆನ್ಪಿಟ್ಕೊಳ್ರಿ ಸೊ ಈ ಗಂಗಾ ನದಿನ ಸೊ ಬಾಂಗ್ಲಾದೇಶದಾಗ ಬಂದಾಗ ಮೊದಲನೇದಾಗಿ ಏನಂತ ಕರೀತಾವ ಇಲ್ಲಿ ಪದ್ಮ ಮೊದಲನೇದು ಪದ್ಮ ರೈಟ್ ಸೊ ಈ ಪದ್ಮಗೆ ಇನ್ನೊಂದು ಬ್ರಹ್ಮಪುತ್ರ ಬಂದ್ ಸೇರತ್ತೆ ಇಲ್ಲಿ ಓಕೆ ಈ ಬ್ರಹ್ಮಪುತ್ರಗೆ ಬಾಂಗ್ಲಾದೇಶದಲ್ಲಿ ಏನ್ ಕರೀತಾರೆ ಜಮುನಾ ಜಮುನಾ ಅಂತ ಕರೀತಾರೆ ಜಮುನಾ ರೈಟ್ ಮುಂದೆ ನದಿ ಮುಖಜ ಭೂಮಿ ನಿರ್ಮಾಣ ಮಾಡುತ್ತೆ ಅವಾಗ ಇನ್ನೊಂದು ನದಿ ಬಂದ್ ಸೇರುತ್ತೆ ಓಕೆ ಇದು ಎಲ್ಲಿ ಬಂದ ಗಂಗಾ ಮತ್ತು ಇದು ಬ್ರಹ್ಮಪುತ್ರ ಬಂದ್ ಸೇರೋದು ಗೋವಾಲುಂಡೋ ಎಲ್ಲಿ ಗೋವಾಲುಂಡೋ ಅಂತ ಹೇಳ್ತೀವಿ ಗೋವಾಲುಂಡೋ ಸೊ ಇನ್ನೊಂದು ನದಿ ಬರುತ್ತೆ ಇಲ್ಲಿ ಅಸ್ಸಾಮಲ್ಲಿ ಹುಟ್ಟಿ ಬಂದ್ ಸೇರುತ್ತೆ ಯಾವುದು ಮೇಘನಾ ಮೇಘನಾ ರೈಟ್ ಸೊ ಸಮುದ್ರ ಸೇರುವಾಗ ಈ ಗಂಗಾ ಮತ್ತು ಬ್ರಹ್ಮಪುತ್ರನ ಮೇಘನಾ ಎಂದು ಕರೀತೀವಿ ಏನಂತ ಕರಿತೀವಿ ಮೇಘನಾ ಸೊ ಬಾಂಗ್ಲಾದೇಶದಲ್ಲಿ ಯಾವ ಹೆಸರು ಕರಿತೀವಿ ಒಂದು ಪದ್ಮ ಓಕೆ ಇನ್ನೊಂದು ಮೇಘನಾ ಅಂತ ಹೇಳ್ತೀವಿ ಗಂಗಾ ನದಿಗೆ ಎರಡು ಹೆಸರು ಒಂದು ಪದ್ಮ ಇನ್ನೊಂದು ಮೇಘನಾ ಕ್ಲಿಯರಾ ಈ ಪಾಯಿಂಟ್ ನೆನ್ಪಿಟ್ಕೊಳ್ರಪ್ಪ ಲೋಹಿತ್ ಅಲ್ಲ ಲೋಹಿತ್ ಬ್ರಹ್ಮಪುತ್ರ ನದಿ ಉಪನದಿ ಸೊ ಬ್ರಹ್ಮಪುತ್ರದ ಉಪನದಿ ಯಾವುದು ಲೋಹಿತ್ ಕಾಳಿ ಗಂಗಾನೂ ಅಲ್ಲ ನವಗಂಗಾನೂ ಬರಲ್ಲ ಇದು ಕೂಡ ಬರಂಗಿಲ್ಲ ಇವು ಡಿಸ್ಟ್ರಿಬ್ಯೂಟರ್ ಆಗತ್ತೆ ರೈಟ್ ಎಸ್ ಭಾರತದ ಸರೋವರಗಳ ಸ್ಥಳಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಹೊಂದಾಣಿಕೆ ಆಗುವುದಿಲ್ಲ ವೆರಿ ಸಿಂಪಲ್ ವೆರಿ ಈಸಿ ಕ್ವಶನ್ ಚಿಲ್ಕಾ ಸರೋವರ ಕುಕ್ರಳ್ಳಿ ಸರೋವರ ಉಮಿಯಂ ಸರೋವರ ಸೊ ಮಿರಿರಿ ಸರೋವರ ರೈಟ್ ಹೋಲ್ ಕೊಡ್ತೀನಿ ಆನ್ಸರ್ ಮಾಡ್ರಿ ಎಸ್ ರೆಡಿ ರೆಡಿ ಟು ಬೀಟ್ ನೌ ಕ್ಲಾಸ್ ಸಂತೋಷ್ ಮಾಣೆ ಯಾವಾಗಾಗಿದೆ ಸರ್ ಈಗಾಗಿದೆ ಒಂದ್ 20 ನಿಮಿಷ ಐತ್ರಿ ಈಗ ತಾನೇ ಆಗಿದೆ ರೈಟ್ ಯಾ ಎಸ್ ನೋಡಿ ಯಾವ ಸ್ವರಗಳ ಈ ಕೆಳಗಿನ ಜೋಡಿ ಹೊಂದಾಣಿಕೆ ಆಗೋದಿಲ್ಲ ರಾಮ್ ಮಂಜುಳಾ ಅರುಣ್ ಕುಮಾರ್ ಬಾಸ್ಗೆ ಶಿವಕುಮಾರ್ ಮನು ವೆರಿ ಗುಡ್ ಎಲ್ಲ ನದಿ ಮೇಲೆ ಕ್ವಶನ್ಸ್ ಇದಾವೆ ಆರಾಮಾಗಿ ಆನ್ಸರ್ ಮಾಡಿ ಸರ್ ನೋಡಿ ಉಮಿಯಂ ಸರೋವರ ಎಲ್ಲಿದೆ ಅಂದ್ರೆ ಇದೆಲ್ಲ ಕಂಡು ಬರುತ್ತೆ ಅಸ್ಸಾಂ ಅಲ್ಲ ಮೇಘಾಲಯ ಒಂದು ಬ್ಯೂಟಿಫುಲ್ ಸರೋವರ ಇದು ಮೇಘಾಲಯ ಎಸ್ ಎಲ್ಲಿ ಕೇಳರ್ ಸರ್ ಕೇಳ್ತಾರೆ ಕೇಳ್ತಾರೆ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಸಿಡಿಎಸ್ ಕಂಬೈನ್ ಡಿಫೆನ್ಸ್ ಸರ್ವಿಸ್ ನೋಡ್ರಿ ಎಲ್ಲೆಲ್ಲಿ ಬಂದವ ಅಂದ್ರೆ ಸಿಡಿಎಸ್ ಮತ್ತೆ NDA ಸೊ ಇವು ಎಕ್ಸಾಮ್ ಅಲ್ಲಿ ಬಂದಿದ್ದ ಡೈರೆಕ್ಟ್ ಕ್ವಶನ್ಸ್ ತೆಗೆದು ಹಾಕ್ತಾರೆ ನಮಗೆ ರೈಟ್ ಯಾ ಕರ್ನಾಟಕದಲ್ಲಿ ಕೊಕ್ಕರಳ್ಳಿ ಸರೋವರ ಎಲ್ಲಿದ್ರು ಕೊಕ್ಕರಳ್ಳಿ ಸರೋವರ ಮೈಸೂರು ಕೇಳಿರ ಮೈಸೂರು ಗೊತ್ತಿಲ್ಲ ಮೈಸೂರಲ್ಲಿ ಇದೆ ಅಲ್ರಿ ಕೊಕ್ಕರಳ್ಳಿ ಸಾಂಗರಿ ಕೇಳಿರಿಲ್ಲ ರೈಟ್ ಹಾ ಮೈಸೂರಲ್ಲಿ ಇದೆ ಕೊಕ್ಕರಳ್ಳಿ ಕೇರಿ ಹೋಗಿ ನೋಡ್ರಿ ಚಿಲ್ಕೋರ್ ಸರೋವರ ಒಡಿಶಾ ರೈಟ್ ಇದು ಕರೆಕ್ಟ್ ಇದು ಕರೆಕ್ಟ್ ಇದು ತಪ್ಪು ಸೋಮಿರಿರಿ ಹಾ ಸೋಮಿರಿರಿ ಇದೊಂದು ಏನ್ರಿ ವೆಟ್ಲ್ಯಾಂಡ್ ಇದು ಏನಂತ ಹೇಳ್ತೇವೆ ಸೋಮಿರಿರಿ ವೆಟ್ಲ್ಯಾಂಡ್ ಇದು ರೈಟ್ ಯಾ ಸೋಮಿರಿರಿ ವೆಟ್ಲ್ಯಾಂಡ್ ಓಕೆ ಸೊ ಲಡಾಖ್ ಅಲ್ಲಿ ಕಂಡು ಬರುವಂತದ್ದು ರೀಸೆಂಟ್ ಆಗಿ ಮಾಡಿರುವಂತದ್ದು ಸೋಮಿರಿರಿ ವೆಟ್ಲ್ಯಾಂಡ್ ರೈಟ್ ಯಾ ತಿಳಿತಾ ಇದೋ ಸೊ ಇದು ಕಂಡು ಬರೋದು ಮೇಘಾಲಯ ಚಿಲ್ಕ ಆಲ್ರೆಡಿ ಹೇಳಿ ಸಾಕಾಗಿದೆ ನಮ್ಗೆ ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ ಗುರು ಪದ್ಮ ಸಂಭವ ಅವರ ಹೆಸರಿನ ಗುರು ಡೊಂಗ್ಮಾರ್ ಸರೋವರ ವಿಶ್ವದ ಅತಿ ಎತ್ತರದ ಸರೋವರಗಳಲ್ಲಿ ಒಂದಾಗಿದೆ ಇದು ಭಾರತೀಯ ರಾಜ್ಯದಲ್ಲಿದೆ ಯಾವ ರಾಜ್ಯ ಗುರು ಡೊಂಗ್ಮಾರ್ ಲೇಕ್ ಗುರು ಡೊಂಗ್ಮಾರ್ ಎಲ್ಲಿ ಕಂಡು ಬರುತ್ತೆ ಮೇಘಾಲಯ ಉತ್ತರಾಖಂಡ್ ತ್ರಿಪುರಾ ರೈಟ್ ಮಾಡಿ ಮಾಡಿ ಆನ್ಸರ್ ಮಾಡಿ ವೆರಿ ಸಿಂಪಲ್ ಕ್ವಶನ್ಸ್ ಬಹಳ ಬರ್ತವೆ ಎಷ್ಟು ಇದು ಶಿವ 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 19% ಇರ್ಲಿ ನೋ ಪ್ರಾಬ್ಲಮ್ ರಾಮ್ 6 ಶಿವಶರಣ್ ಭಾಗ್ಯ ಓಕೆ ಆಮೇಲೆ ಲಾರ್ಡ್ ಶಿವ ಭೀಮಣ್ಣ ಅವರು ಸೊ ಟಾಪ್ ಅಲ್ಲಿ ಇದಾರೆ ಗುರು ಡೊಂಗ್ಮಾರ್ ಕಂಡು ಬರೋದು ಸಿಕ್ಕಿಂ ಅಲ್ಲಿ ಕಂಡು ಬರುತ್ತೆ ಸಿಕ್ಕಿಂ ಅಲ್ಲಿ ಕಂಡು ಬರೋದು ಸುಮಾರು 5400 ಮೀಟರ್ ಎತ್ತರದಲ್ಲಿ ಕಂಡು ಬರುವಂತದ್ದು ಹಾಗಾದ್ರೆ ಭಾರತದ ಅತ್ಯಂತ ಎತ್ತರದ ಸರೋವರ ಯಾವುದು ಭಾರತದ ಅತ್ಯಂತ ಎತ್ತರದಲ್ಲಿರುವ ಸರೋವರ ಯಾವುದು ಎತ್ತರದಲ್ಲಿಯ ಸರೋವರ ಯಾವುದು ಮುಂಚೆಳೆ ಅಲ್ಲ ಸರೋವರ ಅತ್ಯಂತ ಎತ್ತರದಲ್ಲಿರುವ ಸರೋವರ ಯಾವುದು ಸೊ ಸೊ ಲಾಮೋ ಸುಲಾಮೋ ರೈಟ್ ಇದು ಕಂಡು ಬರೋದಲ್ಲಿ ಸಿಕ್ಕಿಂ ಅಲ್ಲಿ ಕಂಡು ಬರುತ್ತೆ ಸಿಕ್ಕಿಂ ಸಿಕ್ಕಿಂ ನೋ ನೋ ಸಿಕ್ಕಿಂ ಜಗತ್ತಿಂದ ಬಂದ್ರೆ ಟಿಬೇಟ್ ಅಲ್ಲಿ ಇದೆ ಆಕ್ಚುಲಿ ಜಗತ್ತಿನ ತಗೊಂಡಾಗ ಲೇಕ್ ಟಿಟಿಕಾಕ ತಗೋತೇವೆ ಲೇಕ್ ಟಿಟಿಕಾಕ ರೈಟ್ ಬರಲ್ಲ ಬರಲ್ಲ ಅಂದ್ರೆ ಕಾಜಿನ್ ಸೆರಾಜ್ ನೇಪಾಳ ಅದು ಕೂಡ ಕರೆಕ್ಟ್ ಇದೆ ಅದು ಕರೆಕ್ಟ್ ಇದೆ ಅದು ಬರಲ್ಲ ರೈಟ್ ಬಟ್ ಕ್ವಶನ್ ರೀ ಸೂಪರ್ ಕ್ಲಿಯರಾ ಎಸ್ ನೆನ್ಪಿಟ್ಕೊಳ್ರಿ ಈ ರೀತಿ ಕ್ವಶನ್ಸ್ ಬಂದಾಗ ನಾವು ಆನ್ಸರ್ ಮಾಡೋದು ಮಾಡ್ರಿ ಕೇಳ್ತಾನೆ ರೀಸೆಂಟ್ ಆಗಿದ್ದು ಎಲ್ಲಾನು ಕೇಳ್ತಾ ಇರ್ತಾನೆ ನಾವು ಅಲರ್ಟ್ ಆಗ್ಬೇಕು ಈ ಕೆಳಗಿನವುಗಳಲ್ಲಿ ಯಾವುದು ಅಲಕನಂದ ನದಿಯ ಉಪನದಿ ಅಲ್ಲ ಬಿಲಂಗಾಣ ಬೇಲಿಗಂಗಾ ಅನ್ಬೇಕು ಬೇಲಿಂಗ್ ಅಂತ ಹೇಳ್ತೇವ್ರಿ ಒಂದು ನೆನ್ಪಿಟ್ಕೊಳ್ರಿ ಬಿಲಂಗಾಣಗೆ ಇನ್ನೊಂದು ಹೆಸರೇನು ಬೇಲಿಂಗ್ ಹೇಳಿರಾ ಪಿಂಡರ್ ಮಂಡಾಕಿನಿ ನಂದಕಿನಿ ನಂದಾಕಿನಿ ಯಾವುದು ಅಲಕನಂದ ನದಿಯ ಉಪನದಿ ಅಲ್ಲ ಅಂತ ಕೇಳಿದೆ ನೋಡೋಣ ಎಷ್ಟು ಪರ್ಸೆಂಟ್ 57% ವೆರಿ ಗುಡ್ ವೆರಿ ಗುಡ್ ಶಿವಶರಣ್ ಭಾಗ್ಯ ರಾಮ್ ಲಾರ್ಡ್ ಶಿವ ಮನೋಹರ್ ವೆರಿ ಗುಡ್ ಸರ್ ನೆನ್ಪಿಟ್ಕೊಳ್ರಿ ಇಲ್ಲಿ ಬಂದ್ ಕಂಡು ಬರೋದು ನಮ್ಗೆ ಭಾಗೀರಥಿ ಓಕೆನಾ ಸೊ ಭಾಗೀರಥಿಗೆ ಒಂದು ಉಪನದಿ ಬರುತ್ತೆ ಆ ಉಪನದಿ ಯಾವ್ದಪ್ಪ ಅಂದ್ರೆ ಒಂದು ನಾವು ಹೇಳುವಂತದ್ದು ಭೇಲಿಂಗ್ ಈ ಭೇಲಿಂಗ್ ಉಪನದಿ ಯಾವ್ದಪ್ಪ ಅಂದ್ರೆ ಭಾಗೀರಥಿಗೆ ಬಂದ್ ಸೇರತ್ತೆ ರೈಟ್ ಇಲ್ಲೇ ಪಕ್ಕದಲ್ಲಿ ನಮ್ಗೆ ಒಂದು ತೆಹರಿ ಡ್ಯಾಮ್ ಇದೆ ತೆಹರಿ ಡ್ಯಾಮ್ ಎತ್ತರದ ಡ್ಯಾಮ್ ಭಾರತದ ತೆಹರಿ ಡ್ಯಾಮ್ ಉತ್ತರಾಖಂಡ್ ಅಲ್ಲಿ ಕಂಡು ಬರೋದು ಸೊ ಇದು ಕಂಡು ಬರೋದು ನಮ್ಗೆ ಮಂದಾಕಿನಿ ಯಾವ್ದ್ರಿ ಮಂದಾಕಿನಿ ಕೇದಾರ್ನಾಥ್ ಇಂದ ಹುಟ್ಟಕ್ಕೆ ಇಲ್ಲಿ ಕಂಡು ಬರೋದು ಬದ್ರಿನಾಥ್ ಅಲ್ಲಿ ನಮ್ಗೆ ಸತೋಪಂತ ಅಂತ ಹೇಳ್ತವ್ರೆ ಸತೋಪಂತ ಹಿಮನದಿ ಈ ಸತೋಪಂತ ಹಿಮನದಿಯಲ್ಲಿ ಉಗಮ ಆಗುವುದು ಅಲಕನಂದ ಅಲಕನಂದ ಉಗಮ ಆಗುತ್ತೆ ರೈಟ್ ಸೊ ಮೊದಲು ಒಂದು ಕಂಡು ಬರೋದಿಲ್ಲ ದೌಲಿಗಂಗಾ Dowli Ganga. Ah, VN carried. Very good. Next bardu Nandakini. Next bardu Pinder. Pinder. Kalita. Mandakini Pinder. Ivella yavudre? Ah, so Dowli Ganga. Idu Vishnu Prayaga. Nanda Prayaga. Karna Prayaga. Rudra Prayaga. Deva Prayaga. VNKRD ಅಂತಂದು ಬಹಳ ಸಲ ಹೇಳಿದಿನಿ ರೈಟ್ ಸೋ ಇವನ್ನ ನೆನಪಿಟ್ಕೋಬೇಕು ದೌಲಿ ಗಂಗಾ ನಂದಾಕಿನಿ ಪಿಂಡರ್ ಮಂದಾಕಿನಿ ಯಾವ್ದು ಉಪನದಿ ಅಲಕನಂದದ ಉಪನದಿ ಯಾವ ನದಿ ಇದು ಅಲಕನಂದ ರೈಟ್ ಅಲಕನಂದ ಅಂತ ಹೇಳ್ತಾರೆ ಓಕೆ ಸೋ ಈ ಬೇಲಿಂಗ್ ಯಾವ್ದಪ್ಪ ಅಂದ್ರೆ ಭಾಗೀರಥಿದ ಉಪನದಿ ಒಂದು ಪಾಯಿಂಟ್ ನೆನಪಿಟ್ಕೊಳ್ರಿ ಭಾಗೀರಥಿ ನದಿಯ ಉಪನದಿ ಯಾವ್ದಪ್ಪ ಅಂದ್ರೆ ಒಂದು ಬೇಲಿಂಗ್ ಕರೆಕ್ಟಾ ಇದು ಅಲ್ಲ ಕರೆಕ್ಟ್ ಆನ್ಸರ್ ಎ ರೈಟ್ ಯಾ ಹೇಳಿತಾ यस ಎಲ್ಲ उत्तराखंड ಅಲ್ಲಿ ಸೋ ಮಣ್ಣೆ ಆಯ್ತು ನಮಗೆ ದೌಲಿ ಗಂಗಾ ನದಿಯಲ್ಲಿ ನೀರು ಬಂತು ಕೇಳ್ತಾನೆ ಕ್ವೆಶ್ಚನ್ ದೌಲಿ ಗಂಗಾ ನದಿಯಲ್ಲಿ ಸಡನ್ ಆಗಿ ಹಿಮಕರಗಿ ಹಿಮ ಮೆಲ್ಟ್ ಆಗಿ ನೀರು ಬಂತು ಯಾವ ಡಿಸ್ಟ್ರಿಕ್ಟ್ ಚಮೋಲಿ ಡಿಸ್ಟ್ರಿಕ್ಟ್ ಉತ್ತರಾಖಂಡದ ಚಮೋಲಿ ಯಾವ ನದಿ ಅಂದ್ರೆ ದೌಲಿ ಗಂಗಾ ಎಲ್ಲಪ್ಪ ಅಂದ್ರೆ ವಿಷ್ಣು ಪ್ರಯಾಗ ಚಮೋಲಿ ಚಮೋಲಿ ಚಮಾರಲ್ಲ ಚಮೋಲಿ ಜಿಲ್ಲೆ ಚಮೋಲಿ ರೈಟ್ ಅಲ್ಲಿ ಭೂಕಂಪದ ವಲಯ ಭೂಕಂಪ ಆಗಿತ್ತು ಮೊದಲು ಹೆಚ್ಚು ಭೂಕಂಪ ಆಗ್ತಿರುವಂತದ್ದು ಆ ವಲಯದಲ್ಲಿ ಹೀಗಾಗಿ ಭೂಕಂಪ ಆದಾಗ ಏನಾಗುತ್ತೆ ಸ್ವಲ್ಪ ಹಿಮ ಅವಲಾಂಚಸ್ ಅಂತ ಹೇಳ್ತೀವಿ ಹಿಮ ಕೂಡ ಕರಗಿ ಬರ್ತಾ ಇರುವಂತದ್ದು ಹಿಮಪಾತನೂ ಆಗತ್ತೆ ಹಿಮ ಕರಗಿ ಬರುವಂತದ್ದು ಸಾಮಾನ್ಯವಾಗಿ ಭೂಕಂಪ ಸಂಭವಿಸುತ್ತದೆ ಅಲ್ಲಿ ಯಾಕಂದ್ರೆ ಮಡಿಕೆ ಪರ್ವತಗಳಲ್ಲಿ ಹೆಚ್ಚು ಭೂಕಂಪಗಳು ಕಂಡು ಬರುವಂತದ್ದು ಕ್ಲಿಯರಾ ನೆಕ್ಸ್ಟ್ ಕ್ವಶನ್ ಹಿಮಾಚಲ ಪ್ರದೇಶದ ಕೆಲವು ಭಾಗಗಳು ನೂರಾರು ವರ್ಷಗಳ ಹಿಂದೆ ಸ್ಥಳೀಯ ಕಾಲುವೆ ನೀರಾವರಿ ವ್ಯವಸ್ಥೆಯನ್ನು ವಿಕಸನಗೊಳಿಸಿದೆ ಇದನ್ನು ಯಾವುದು ಬೇಕಂತಲೇ ಇಂಥವ್ ಟಫ್ ಕ್ವಶನ್ ನಮ್ KPSC ರೆಡಿಮೇಡ್ ಮಾಡಿಟ್ಟಿರ್ತಾರೆ KPSC ಇಂಥವ್ ರೆಡಿಮೇಡ್ ಉತ್ತರ ಪ್ರದೇಶದಲ್ಲಿ ಬಿಹಾರ್ ಎಕ್ಸಾಮ್ ಬಂದಿದ್ದು ಅದನ್ನು ಕಾಪಿ ಪೇಸ್ಟ್ ಮಾಡಿ ನಮ್ಗೆ ಕೊಡ್ತಿರೋ ನಮ್ KPSC ದವ್ರು ಇದು ಟಫ್ ಕ್ವಶನ್ ರೀ ಆಕ್ಚುಲಿ ಟಫ್ ಇದು ಹಾ ಅದಕ್ಕೆ ಹೇಳೋದು ನಾವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಯಾವುದು ಕೆನಲ್ ಇರಿಗೇಷನ್ ಸಿಸ್ಟಮ್ ಬಹಳ ಫೇಮಸ್ ಬಹಳ ಫೇಮಸ್ ಅದ್ರಿ ಹಳೆ ಕಾಲದಲ್ಲಿತ್ತು ಈಗೆಲ್ಲ ಇಲ್ಲ ಅದು 28% ಓಕೆ ವೆರಿ ಗುಡ್ ನೋ ಪ್ರಾಬ್ಲಮ್ ಇರ್ಲಿ ಕೇಳ ರಾಮ್ ಎಂಟು ಶಿವಶರಣ್ ಸಾಗರ್ ಭಾಗ್ಯ ರುಕ್ಸಾನ ರೈಟ್ ಸೊ ಎಲ್ಲರೂ ಕ್ಲೀನ್ ಆಗಿ ಮಾಡಿದಿರಾ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ರಿ ಇದಕ್ಕೆ ನಾವು ಕುಲ್ ಅಥವಾ ಕೊಹ್ಲಿ ಅಂತ ಕೂಡ ಕರೀತಾರೆ ವಿರಾಟ್ ಕೊಹ್ಲಿ ಆ ಕೊಹ್ಲಿ ಕುಲ್ಸ್ ಅಂತ ಕೂಡ ಕರಿತೀವಿ ಎಲ್ಲಪ್ಪ ಅಂದ್ರೆ ಇದು ಕಂಡು ಬರೋದು ಹಿಮಾಚಲ ಪ್ರದೇಶದಲ್ಲಿ ಒಂದು ಅತ್ಯಂತ ಹಳೆಯ ಇರಿಗೇಷನ್ ಪದ್ಧತಿ ಇದು ಈ ಪದ್ಧತಿ ಹೇಗಪ್ಪ ಅಂದ್ರೆ ಒಂದು ಸಣ್ಣ ಸಣ್ಣ ಕಾಲುವೆ ಮುಖಾಂತರ ಹೋಗ್ತಾ ಇರತ್ತೆ PC ಎಕ್ಸಾಮ್ ಬೇಡ PC ಎಕ್ಸಾಮ್ ಇಷ್ಟು ಡೆಪ್ತ್ ಬರಲ್ಲ ಮ್ಯಾಲಿನ್ ಮ್ಯಾಲಿನ್ ನೋಡ್ಕೊಳ್ರಿ ಸಾಕು PC ಎಕ್ಸಾಮ್ಗೆ ಬಟ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಬರ್ತಾನೆ ಇರತ್ತೆ ಯಾವ್ದು ಕೇಳ್ಬೇಕಂತ ಏನು ಬರೆದು ಕೊಟ್ಟಿಲ್ಲ ಯಾವ್ದು ಬರಬಾರ್ದ ತಂದು ಬಟ್ ಮ್ಯಾಲಿನ್ ಮ್ಯಾಲಿನ್ ನೋಡ್ಕೊಳ್ರಿ ನದಿಗಳ ಬಗ್ಗೆ PCಗೆ ಬಟ್ PSI ಗೆ ಸ್ವಲ್ಪ ಡೆಪ್ತ್ ನಿಮ್ಗೆ SDAಗೆ PCPSI ಗಿಂತಲೂ ಡೆಪ್ತ್ ಕೇಳ್ತಾನೆ SDA ಎಕ್ಸಾಮ್ ಇನ್ನೂ ಡೆಪ್ತ್ ಬರುತ್ತೆ ಅಲರ್ಟ್ ಆಗಿರಿ SDA ಇನ್ನೂ ಡೆಪ್ತ್ ಬರ್ತಾ ಇರುತ್ತೆ ಹೇಳಕ್ಕಾಗಲ್ಲ ನೋಡ್ರಿ ಒಂದ್ಸರಿ SDA ಕ್ವಶನ್ ಪೇಪರ್ ನೆಕ್ಸ್ಟ್ ನಿಮಗೆ ಬನ್ರಿ ಕ್ವಶನ್ಸ್ ಎಲ್ಲ ಎಕ್ಸಾಮ್ ಏನೇನು ಬಂದಿದ್ರೆ ಎಲ್ಲಾನು ಓಲ್ಡ್ ಕ್ವಶನ್ ಪೇಪರ್ ಡಂಪ್ ಮಾಡ್ತೀನಿ ಲಾಸ್ಟ್ SDA ಪ್ರಿಪರೇಷನ್ ಹೋಗುವಾಗ ಅವೇ ಕ್ವಶನ್ ರಿಪೀಟ್ ಆಗ್ತಾವ್ ಲಾಸ್ಟಿಗೆ ವೇಟ್ ಮಾಡ್ರಿ ಲಾಸ್ಟ್ 10 days ಅಲ್ಲಿ ಬ್ಯಾಟಿಂಗ್ ಮಾಡೋಣ ಹಳೆ ಹಳೆ ಕ್ವಶನ್ಸ್ ಎಲ್ಲ ಫುಲ್ ಬ್ಯಾಟಿಂಗ್ ಜೋಗ್ರಫಿ ಎಲ್ಲ ಗ್ರೂಪ್ ಸಿ ಇದು ಗ್ರೂಪ್ ಡಿ ಇದು ಗ್ರೂಪ್ ಎ ಇದು ಎಲ್ಲಾನು ಹಾಕೊಂಡು ಓಲ್ಡ್ ಕ್ವಶನ್ ಪೇಪರ್ ಮಾಡ್ತೀವಿ ಲಾಸ್ಟ್ಗೆ ಈಗ ಬೇಡ ಲಾಸ್ಟ್ ನೋಟಿಗೆ ಎಲ್ಲ ಈಗ ರೆಡಿ ಆದ್ರೆ ಲಾಸ್ಟಿಗೆ ಇರುತ್ತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆ ಆಗೋದಿಲ್ಲ ಅಣೆಕಟ್ಟೆಗಳು ಸರೋವರ ನದಿ ಗೋವಿಂದ ಸಾಗರ ಕೊಲ್ಲೇರು ಸರೋವರ ಹಾ ಡೈಲಿ ಡೈಲಿ ತಗೊಳ್ತಾ ಇದ್ದೀನಿ ಲಾಟ್ಸಿವ ಡೈಲಿ ಈಗ ಡೈಲಿ ಇದೆ ಕಂಟಿನ್ಯೂಸ್ ಕ್ಲಾಸ್ ಇದೆ ಡೋಂಟ್ ವರಿ ಅಣೆಕಟ್ಟು ಸರೋವರ ನದಿ ಗೋವಿಂದ ಸಾಗರ ಕೊಲ್ಲೇರು ಸರೋವರ ಉಕಾಯಿ ಜಲಾಶಯ ಟ್ಯಾಪಿ ಆಗಿದೆ ಟಾಪಿ ಬರ್ಕೊಳ್ರಿ ಇಂಗ್ಲಿಷ್ ಒಳಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ ಟಾಪಿ ಉಲಾರ್ ಸರೋವರ ಝೇಲಂ ಯಾವುದು ಸರಿಯಾಗಿ ಹೊಂದಿಕೆ ಆಗೋದಿಲ್ಲ ಅಂತ ಇದೆ ರೈಟ್ ಯಾ ಟೈಮ್ ಡೈಲಿ 5 ಗಂಟೆಗೆ ಇರುತ್ತೆ 9 ಗಂಟೆಗೆ ಇರುತ್ತೆ 5, 9 ಗಂಟೆ ಎರಡು ಟೈಮ್ ನೆನ್ಪಿಟ್ಕೊಳ್ರಿ ಸೊ ಇಲ್ಲಂದ್ರೆ ಡೈಲಿ ಕ್ಲಾಸ್ ಇದ್ರೆ 9 ಗಂಟೆಗೆ ಇರುತ್ತೆ ಈವ್ನಿಂಗ್ 9 ಗಂಟೆಗೆ ಹಾಕಿರ್ತೀವಿ ಎಸ್ ನೋಡ್ರಿ ವೆರಿ ಗುಡ್ 56% ಆನ್ಸರ್ ಮಾಡಿದ್ದಾರೆ ಶಬಾಷ್ 49 ಬಂದ್ರೆ ನೋ ಪ್ರಾಬ್ಲಮ್. ರಾಮ್, ಶಿವಶರಣ್, ಸಾಗರ್, ರುಕ್ಸಾನ, ಲಾಡ್ ಶಿವ. ಓಕೆ ರೈಟ್. ಗುಡ್ ಈವ್ನಿಂಗ್ ವಿಜಯಲಕ್ಷ್ಮಿ, ವೆರಿ ಗುಡ್ ಈವ್ನಿಂಗ್ ಸರ್. ಗೋವಿಂದ ಸಾಗರ ಎದಕ್ಕಿದೆ? ಸಟ್ಲಜ್ ನದಿಗಿದೆ. ಓಕೆ, ಬಾಕ್ರಾ ನಂಗಲ್ ಅಂತ ಹೇಳ್ತೇವಲ್ಲ, ಬಾಕ್ರಾ ಮತ್ತು ನಂಗಲ್. ಓಕೆ, ಸೊ ಬಾಕ್ರಾ ಬರೋದು ಎಲ್ಲಿ ರೀ? ಹಿಮಾಚಲ್ ಪ್ರದೇಶ. ನಂಗಲ್ ಬರೋದು ಪಂಜಾಬ್ ಅಲ್ಲಿ ಬರುತ್ತೆ. ಪಂಜಾಬ್ ಎರಡು ಸೇರಿಸಿ ಏನಾಗತ್ತೆ ಬಾಕ್ರಾ ನಂಗಲ್. ಅದಕ್ಕೆ ಹೆಸರು ಗೋವಿಂದ ಸಾಗರ ಅಂತ ಹೇಳ್ತೀವಿ. ಗೋವಿಂದ ಬಲ್ಲಭಪ್ಪ ಅಂತ ಅಲ್ಲ, ಇನ್ನೊಂದು ಬರುತ್ತೆ ಗೋವಿಂದ ವಲ್ಲಭ ಅಥವಾ ಬಲ್ಲಭ. ವಲ್ಲಭಪ್ಪ ಅಂತ ಬಂದ್ರೆ ಅದು ರಿಹಾಂದ್ರಿ. ರಿಹಾಂದ್ ನೆನ್ಪಿಟ್ಕೊಳ್ರಿ. ಜಿ ಬಿ ಪಂತ. ವಲ್ಲಭ ಅಂದ್ರು ಒಂದೇ, ಬಲ್ಲಭ ಅಂದ್ರು ಒಂದೇ, ಹೆಸರು ಹಂಗೆ ಕರೀತಾರೆ. ಜಿ ಬಿ ಪಂತ್. ಓಕೆ, ಸೊ ಜಿ ಬಿ ಪಂತ್ ನೆನ್ಪಿಟ್ಕೊಳ್ರಿ. ಇದು ರಿಹಾಂದ ಸೋನ್ ನದಿ ಉಪನದಿ. ಕೊಲ್ಲೇರು ಸರೋವರ ಕೃಷ್ಣ ಅಲ್ರಿ. ಉಕಾಯ್ ಜಲಾಶಯ ಕಂಡು ಬರ್ತೋ ತಾಪಿ ನದಿ. ಎಲ್ಲಿ ಕಂಡು ಬರುತ್ತೆ ಉಕಾಯ್ ಜಲಾಶಯ? ಗುಜರಾತ್ ನಲ್ಲಿ. ಈ ಉಕಾಯ್ ಜಲಾಶಯ ನೀರನ್ನ ನಾವೊಂದು ಎದಕ್ಕೆ ಯೂಸ್ ಮಾಡ್ತೀವಿ? ಉಕಾಯ್ ಜಲಾಶಯ ನೀರನ್ನ ಕಕ್ರಪಾರ ಕೇಳಿದ್ರಾ? ಕಕ್ರಪಾರ ಅಣುಸ್ಥಾವರಕ್ಕೆ ಯಾವ ನದಿ ನೀರನ್ನು ಉಪಯೋಗ ಮಾಡ್ತಾವ ಅಂದ್ರೆ ಯಾವುದು? ಉಕಾಯ್. ಉಕಾಯ್. ಉಲಾರ್ ಸರೋವರ, ಎಸ್, ಇದು ಕಂಡು ಬರ್ದೆಲ್ಲಿದೆ ಉಲಾರ್ ಸರೋವರ? ಜಮ್ಮು ಅಂಡ್ ಕಾಶ್ಮೀರಲ್ಲಿ ಕಂಡು ಬರುತ್ತೆ. ಈ ಜೇಲಂ ನದಿ ಇದೆಯಲ್ಲ, ಈ ಉಲಾರ್ ಸರೋವರ ಮುಖಾಂತರ ಹರಿದುಕೊಂಡು ಹೋಗುವುದು. ಕರೆಕ್ಟ್ ಇದೆ, ಕರೆಕ್ಟ್, ಎಸ್. ಈ ಕೊಲ್ಲೇರು ಸರೋವರ ಎಲ್ಲಿ ಕಂಡು ಬರುತ್ತೆ ಸರ್? ಕೊಲ್ಲೇರು ಸರೋವರ ಎಲ್ಲಿ ಕಂಡು ಬರುತ್ತೆ ಹೇಳ್ರಿ ನೋಡೋಣ. ಕೊಲ್ಲೇರು ಸರೋವರ ಎಲ್ಲಿ ಕಂಡು ಬರುವಂತದ್ದು? ಓಕೆ, ಇಲ್ಲಿ ನರ್ಮದಾ ಇದೆ, ಇಲ್ಲಿ ನಮಗೆ ಕೃಷ್ಣ ಇದೆ. ಇವೆರಡರ ಮಧ್ಯದಲ್ಲಿ ನಮಗೆ ಕಂಡು ಬರುವಂತದ್ದು ಕೊಲ್ಲೇರು ಸರೋವರ. ಕೃಷ್ಣಾ ನದಿ ಮುಖಜ ಭೂಮಿ ಮತ್ತು ಗೋದಾವರಿ ನದಿ ಮುಖಜ ಭೂಮಿ. ಯಾವ್ದು? ಗೋದಾವರಿ. ಈ ಕಡೆ ಬರೋದು ಯಾವುದು? ಕೃಷ್ಣ. ಕೃಷ್ಣ ಮತ್ತು ಗೋದಾವರಿ ನದಿ ಮುಖಜ ಭೂಮಿ ಮಧ್ಯದಲ್ಲಿ ಕಂಡು ಬರೋದು ಕೊಲ್ಲೇರು ಸರೋವರ. ಎಸ್, ಆಂಧ್ರ ಪ್ರದೇಶ. ಸೊ ಈ ಕೊಲ್ಲೇರು ಸರೋವರ ಮೊದಲು ಏನಿತ್ತು ಗೊತ್ತಾ? ಇದೊಂದು ಲಗೂನ್ ಇತ್ತು ಮೊದಲು. ಇದೊಂದು ಲಗೂನ್ ಸರೋವರ ಇತ್ತು. ಈಗ ಸಮುದ್ರದಿಂದ 30 ಕಿಲೋಮೀಟರ್ ಒಳಗೆ ಬಂದಿದೆ. ಮೊದಲು ಉಪ್ಪು ನೀರಿನ ಸರೋವರ ಇತ್ತು, ಉಪ್ಪು ಮತ್ತು ಸಿಹಿ ನೀರು ಎರಡೂ ಇತ್ತು. ಇವತ್ತೇನಾಗಿದೆ ಅಂದ್ರೆ ಕೃಷ್ಣ ಮತ್ತು ಗೋದಾವರಿ ನದಿ ಸಂಚಯನಗಳ ತಂದು ಸಂಗ್ರಹಣೆ ಆಗಿ ಇವತ್ತು 30 ಕಿಲೋಮೀಟರ್ ಒಳಗೆ ಬಂದಿದೆ ಈ ಸರೋವರ. ರೈಟ್, ಎಸ್. ಯಾವುದು? ಕೊಲ್ಲೇರು ಸರೋವರ. ಇವತ್ತು ಸಿಹಿ ನೀರಿನ ಸರೋವರ, ಮೊದಲು ಇದು ಲಗೂನ್ ಆಗಿತ್ತು. ರೈಟ್, ಈಗೇನಾಗಿದೆ? ಕೃಷ್ಣಾ ಗೋದಾವರಿ ಸಂಚಯನ ತಂದು ಸಂಗ್ರಹಣೆ ಆಗಿ ಸೊ ಸಮುದ್ರವನ್ನ ಆಕ್ರಮಣ ಮಾಡಿಕೊಂಡಿವೆ ಇವೆರಡು ನದಿ. ರೈಟ್, ಯಾ, ಎಸ್, ಲೇಕ್ ಬಾಕ್ಸ್ ತರನೇ. ಯಾ, 100%. ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಹ್ಮಪುತ್ರ ನದಿಗೆ ಸಂಬಂಧಿಸಿದ? ಸ್ಯಾಂಕೋ, ದಿಹಾಸ್, ಕೋಸಿ, ಲೋಹಿತ್. ಯಾವುದು ಈ ಕೆಳಗಿನಗಳಲ್ಲಿ ಯಾವುದು ಬ್ರಹ್ಮಪುತ್ರ ನದಿಗೆ ಸಂಬಂಧಿಸಿದಲ್ಲ ಅಂತ ಕೇಳಿದ್ದಾರೆ? ಸ್ಯಾಂಕೋ, ದಿಹಾಂಗ್, ಕೋಸಿ, ಲೋಹಿತ್. ಪೋಲ್ ಕೊಡ್ಲಾ? G1.5. ರೈಟ್. %70 ಆನ್ಸರ್ ಮಾಡಿದ್ದಾರೆ, ಶಬಾಷ್. ರಾಮ್, ಶಿವಶರಣ್, ರಾಮ್ 9, ಶಿವಶರಣ್, ಸಾಗರ್, ರುಕ್ಸಾನ, ಲಾಡ್ ಶಿವ, ವೆರಿ ಗುಡ್. ನೋಡಿ, ಸೊ ಬ್ರಹ್ಮಪುತ್ರ ನದಿಯನ್ನು ನಾವು ಅನೇಕ ಹೆಸರುಗಳಿಂದ ಕೂಡ ಕರಿತೀವಿ, ಹೌದಾ? ಬೇರೆ ಬೇರೆ ಹೆಸರುಗಳಿಂದ ಬ್ರಹ್ಮಪುತ್ರ ನದಿಯನ್ನು ಕರಿತೀವಲ್ಲ, ಕರಿತೇವಿಲ್ಲ? ಯಾವ್ಯಾವ ಹೆಸರು ಕರಿತೇವೆ ಹೇಳ್ರಿ ನೋಡೋಣ. ಬ್ರಹ್ಮಪುತ್ರ ನದಿ ಹೆಸರು ಏನೇನು ಒಬ್ರೊಬ್ರು ಹೇಳ್ರಿ ನೋಡೋಣ. ರೈಟ್, ಯಾ, ಸೊ ಒಂದೊಂದು ಹೆಸರು ಹೇಳ್ಬೇಕು ನೋಡ್ರಿ. ಬ್ರಹ್ಮಪುತ್ರ ನದಿ ಇಲ್ಲಿಂದ ಬರುವಾಗ ಇಲ್ಲಿವರೆಗೆ ಎಷ್ಟು ಹರಿಯುತ್ತೆ ಹೆಸರು ಹೇಳ್ಬೇಕು. ಸೊ ಮೊದಲನೇದು ಬ್ರಹ್ಮಪುತ್ರ ನದಿಗೆ ಏನ್ ಕರಿತೇವೆ ಅಂದ್ರೆ ಇಲ್ಲಿ ಬ್ರಹ್ಮಪುತ್ರಗೆ ಸ್ಯಾಂಗ್ ಪೋ ಅಂತ ಹೇಳ್ತೇವ್ರಿ. ಸ್ಯಾಂಗ್ ಪೋ. ರೈಟ್, PSA ಸ್ಯಾಂಗ್ ಪೋ ಅಂದ್ರೆ ಶುದ್ಧೀಕರಣ, ಪ್ಯೂರಿಫೈಯರ್. ಎಲ್ಲಿ ಕರಿತೇವೆ ಸ್ಯಾಂಗ್ ಪೋ? ಟಿಬೆಟ್ ಅಲ್ಲಿ. ಆಯ್ತಾ? ಅದೇ ಚೈನಾದವ್ರು ಏನ್ ಕರೀತಾರೆ? ಯಾರ್ಲುಂಗ್ ಜಾಂಗ್ಬೋ. ಯಾರ್ಲಿಂಗ್ ಜಾಂಗ್ಬೋ ಕರೀದಲ್ಲಿ ಯಾರ್ಲುಂಗ್ ಜಾಂಗ್ಬೋ. ಎಲ್ಲಿ ಕರೀತಾರೆ? ಯಾರ್ಲುಂಗ್ ಜಾಂಗ್ಬೋ. ಜಾಂಗ್ಬೋ ಕರೆದು ಚೀನಾದವರು ಯಾರ್ಲುಂಗ್ ಜಾಂಗ್ಬೋ ಅಂತ ಕರೀತಾರೆ. ಸೊ ಇಲ್ಲಿ ಬಂದಾಗ ಅರುಣಾಚಲ್ ಪ್ರದೇಶದಲ್ಲಿ ಕರೀದ ನಮಗೆ ದಿಹಾಂಗ್ ಅಂತ ಕರೀತಾರೆ. ದಿಹಾಂಗ್ ಎಲ್ಲಿ? ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್. ರೈಟ್. ಅಸ್ಸಾಂ ಅಲ್ಲಿ ಬಂದಾಗ ಬ್ರಹ್ಮಪುತ್ರ ದಿಹಾಂಗ್ ಅನ್ಬಹುದು ಅಥವಾ ಇನ್ನೊಂದು ಹೆಸರೇನ್ರಿ ಸಿಯಾಂಗ್, ಸಿಯಾಂಗ್ ಅಂತೂ ಕೂಡ ಕರೀತಾರೆ. ಯಾ ಅಸ್ಸಾಂ ಅಲ್ಲಿ ಕರೆಯೋದು ಏನಪ್ಪಾ ಅಂದ್ರೆ ಬ್ರಹ್ಮಪುತ್ರ, ರೈಟ್. ಸೊ ಬಾಂಗ್ಲಾದೇಶ ಅಲ್ಲಿ ಕರೆಯೋದು ಜಮುನಾ. ಓಕೆ, ಆಮೇಲೆ ಇನ್ನೊಂದು ಸ್ವಲ್ಪ ಸ್ಟ್ರೆಚ್ ಪದ್ಮ, ಗಂಗಾ ಜೊತೆ ಸೇರಿ ಪದ್ಮ, ಲಾಸ್ಟ್ ಕರೆಯೋದು ಮೇಘನಾ. ಸೊ ಇಷ್ಟ ಹೆಸರು ಬಾಂಗ್ಲಾದೇಶದಲ್ಲಿ ಮೂರು ಹೆಸರಿಂದ ಕರೀತಾರೆ. ಹೇಳಿಕಾ ಕೋಸಿ ಅಲ್ಲ, ಈ ಕೋಸಿ ಏನಿದಪ್ಪ ಅಂದ್ರೆ ಇದು ಕೋಸಿ ಗಂಗಾ ನದಿಯ ಉಪನದಿ. ಗಂಗಾ ನದಿಯ ಉಪನದಿ ಯಾವುದು? ಈ ಕೋಸಿ, ರೈಟ್. ಸೊ ನಿಮ್ಮ ಆನ್ಸರ್ ಏನಿಲ್ಲಿ ಸಿ. ಇವೆಲ್ಲ ಎದಕ್ಕೆ ಸಂಬಂಧಪಟ್ಟಿರುವಂತದ್ದು? ಬ್ರಹ್ಮಪುತ್ರ. ಯಾ ಬಿಹಾರದ ಕಣ್ಣೀರಿನ ನರಿ 100 ಕಿಲೋಮೀಟರ್ ತನ್ನ ಪಥವನ್ನು ಬದಲಾವಣೆ ಮಾಡಿದೆ. ಕೋಸಿ ನದಿ 100 ಕಿಲೋಮೀಟರ್ ತನ್ನ ಪಥ ಬದಲಾವಣೆ ಮಾಡ್ತಾ ಇರುತ್ತೆ. ಯಾವಾಗ ಮೈದಾನಕ್ಕೆ ಬರುತ್ತೆ ಪದೇ ಪದೇ ಅಂಕುಡೊಂಕಾಗಿ ಹರಿದುಕೊಂಡು ಹೋಗುವಂತದ್ದು, ರೈಟ್, ಕೋಸಿ ನದಿ. ಯಾ ಮಜುಲಿ ಬರೋದು ಇದು ಇದರದ್ದು ಬ್ರಹ್ಮಪುತ್ರ ಅಂತ, ಮಜುಲಿ ದ್ವೀಪ ಬರುತ್ತೆ. ಮುಂದೆ 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 ಕ್ವಶನ್ಸ್. ಯಮುನಾ ನದಿ ಡ್ಯಾಶ್ ಹಿಮ ನದಿಯಿಂದ ಹುಟ್ಟಿಕೊಂಡಿದೆ. ಸತೋಪಂತ್, ಗಂಗೋತ್ರಿ, ಬಂದರ್ಪುಂಚ್, ಚಮಾಯಿಂಗುಡುಂಗ್. ಪ್ರಪಂಚದ ಎತ್ತರ ಒಂದು ದೊಡ್ಡದಾದ ಮಜುಲಿ ದ್ವೀಪ ಇದೆಯಲ್ಲ, ಅದು ಬ್ರಹ್ಮಪುತ್ರ ನದಿಯಿಂದನೇ ಅಸ್ಸಾಮಲ್ಲಿ ಕಂಡು ಬರೋದು. ಡೋಂಟ್ ವರಿ, ಅದ್ರ ಬಗ್ಗೆ ಬಹಳ ಸಲ ಹೇಳಿದ್ದೇವೆ. ಯಮುನಾ ನದಿ ಡ್ಯಾಶ್ ಹಿಮ ನದಿಯಿಂದ ಹುಟ್ಟಿಕೊಂಡಿದೆ. ಸೊ ದಿಸ್ ಈಸ್ ಅ UPSC ಕ್ವಶನ್. UPSC ಬಂದಿದ್ದು 2019 UPSC ಅಲ್ಲಿ ಬಂದಿರುವಂತ ಕ್ವಶನ್ ಇದು. ಯಪ್ಪ ಎಲ್ಲಿ ತಂದ್ರಿ ಇದು ಹಣಿಬರ? ಶಿವ 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 ಶಿವ. ನಾವು ಗೊತ್ತಿದೆ ನೀವ್ ಏನ್ ಮಾಡ್ತೀರಪ್ಪ ಅಂತ. ಸರ ಯಮುನೋತ್ರಿ ರೀ, ಯಮುನೋತ್ರಿ ರೀ, ಯಮುನೋತ್ರಿ ರೀ. ಯಾ ಯಮುನೋತ್ರಿನೇ. ಬಟ್ UPSC ಏನ್ ಮೋಸ ಮಾಡಿದನಪ್ಪ ಅಂದ್ರೆ ರಾಮ್, ಶಿವಶರಣ್, ಸಾಗರ್, ಎಲ್ಲಪ್ಪ, ವಿಠಲ್ ರೆಡ್ಡಿ ಅವ್ರು ಬೇಕಂತಲೇ ನಿಮ್ಗೆ ಮೋಸ ಮಾಡ್ತಾರೆ. ಬಂದರ್ ಪುಂಚ್ ತಂದು, ಇದು ಬಂದರ್ ಪುಂಚ್ ಇದೊಂದು ಶಿಖರ ಮತ್ತು ಹಿಮನದಿ ಅಂತೂ ಕೂಡ ಹೇಳ್ತಾರೆ. ಶಿಖರ ಹಿಮನದಿ ನಮಗೂ ಬಹಳ ಕನ್ಫ್ಯೂಸ್ ಆಗಿತ್ತು. ಅಲ್ಲಿ ಕಂಡು ಬರೋದೇ ಯಮುನೋತ್ರಿ. ಯಾವುದು? ಯಮುನೋತ್ರಿ, ರೈಟ್. ಎಲ್ಲಿ ಕಂಡು ಬರುತ್ತೆ ಯಮುನೋತ್ರಿ? ಉತ್ತರಾಖಂಡ್ ಅಲ್ಲಿ, ರೈಟ್. ಸತೋಪಂತಲ್ಲಿ ಇದೊಂದು ಹಿಮನದಿ, ಇದರಲ್ಲಿ ಹುಟ್ಟುವುದು ಅಲಕನಂದ. ಅಲಕನಂದ ನದಿ ಉಗಮೆಯಲ್ಲಿ ಸತೋಪಂತ್. ಸೊ ಗಂಗೋತ್ರಿಯಲ್ಲಿ ಗಂಗಾ. ಚಮಾಯುಂಗ್ ಡುಂಗ್ ಇಲ್ಲಿ ಹುಟ್ಟುವುದು ಬ್ರಹ್ಮಪುತ್ರ, ರೈಟ್. ಗೊತ್ತಾಯ್ತಾ? ಎಲಿಮಿನೇಷನ್ ಮಾಡ್ಬೇಕು, ನೀಟಾಗಿ ಮಾಡೋದು ಕಲಿಯಿರಿ. ಸೊ ಬ್ರಹ್ಮಪುತ್ರ ನದಿಯ ಉಗಮ ಎಲ್ಲಪ್ಪ ಅಂತ ಹೇಳಿದ್ರೆ ಚಮಾಯುಂಗ್ ಡುಂಗ್ ಹಿಮ ನದಿ ಅಂತ ಹೇಳ್ತೀವಿ. ಚಮಾಯುಂಗ್ ಡುಂಗ್ ಹಿಮ ನದಿ ಮಾನಸರೋವರ ಹತ್ರನೇ ಕಂಡು ಬರುವಂತದ್ದು. ಯಾ ರೈಟ್. ಸತೋಪ ಅಂತ ಹೇಳೋದು. ಸರ್ ದೌಲಿ ಗಂಗಾ ಕಂಡು ಬರೋದು ಮೀಲಂ ಗ್ಲೇಷಿಯರ್. ಮೀಲಂ ಮೀಲಂ ಮೀಲಂ, ರೈಟ್. ಯಾ ಇವ್ ಬಗ್ಗೆ UPSC ಕ್ವಶನ್ಸ್ ಬರ್ತಾನೆ ಇರುತ್ತೆ, ಅದನ್ನ ನಿಮ್ಗೆ ಡಂಪ್ ಮಾಡ್ತಾನೆ ಇಲ್ಲಿ, ಸ್ವಲ್ಪ ನೆನ್ಪಿಟ್ಕೊಳ್ರಿ. ಗೊತ್ತಾಯ್ತಾ ಈಗ? ಕ್ಲಿಯರಾ? ಎಸ್. ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ನೀಟಾಗಿ ನೋಡ್ರಪ್ಪ. ಇದು ಒಂದು ಗೊತ್ತಾದ್ರೆ ಸಾಕು ನಿಮ್ಗೆ, ಎಲ್ಲ ಗೊತ್ತಾಗ್ಬಾರ್ದೈತೆ. 41 ದ್ವಾಬ್. ಎರಡು ನದಿಗಳ ಮಧ್ಯೆ ಒಂದು ಮುಖ್ಯ ನದಿಯ, ಎರಡು ಉಪನದಿಗಳ ಮಧ್ಯೆ ಕಂಡು ಬರುವುದು ದ್ವಾಬ್ ಅಂತ ಹೇಳ್ತೀವಿ. ದ್ವಾಬ್ ಅಂದ್ರೆ ಏನು? ಒಂದು ಮುಖ್ಯ ನದಿಯ ಎರಡು ಉಪನದಿಗಳ ಮಧ್ಯೆ ಕಂಡು ಬರುವಂತದ್ದು ದ್ವಾಬ್. ಬೀಚ್ ದ್ವಾಬ್, ಬ್ಯಾರಿ ದ್ವಾಬ್, ರಚನಾ, ಚಾಡ್. ಹೇಳಿ ಪೋಲ್ಕೊಳ್ಳ ಹೇಳ್ರಪ್ಪ ಒಂದ್ ರೌಂಡು. ಪೋಲ್ ಪೋಲ್. ಎಸ್. ಒಂದ್ ಬಹಳ ಸಿಂಪಲ್ ಇದು. ಎಷ್ಟು ಸಿಂಪಲ್ ಅಂದ್ರೆ ಅಷ್ಟು ಕೆಟ್ಟ ಸಿಂಪಲ್ ಐತಿ ಇದು. ನೀವ್ ಅನ್ಕೊಂಡಂಗೆ ಇಲ್ಲೇ ಇಲ್ಲ. ಒಂದು ಗೊತ್ತಾದ್ರೆ ಎಲ್ಲ ಗೊತ್ತಾಗ್ಬೋದೈತೆ. ಏನ್ ಮಣ್ಣು ಇಲ್ಲಿದ್ರ. ತಗೊಳ್ರಿ. ಪೋಲ್ ಈಜಿ, ಡೆಡ್ ಈಜಿ ಐತ. ನಾ ಏನ್ ಹೇಳಿದ್ ನಿಮ್ಗೆ, ಒಂದು ಗೊತ್ತಾರ ಸಾಕು ಎಲ್ಲಾನು ಬರ್ಬೇಕು ನೋಡಿ. 66% ಅದೇ ಹೇಳಿದೆ, ಒಂದು ಗೊತ್ತಾರ ಸಾಕು ಈಸಿಯಾಗಿ ಎಲ್ಲ ಗೊತ್ತಾಗ್ಬಿಡತ್ತೆ. ಬಾಶ್. 52 ತಂದಿತ್ತು ನಾವು. ಜಾಸ್ತಿ ಹೇಳೋಣ. 11 ರಾಮ್ ಅವ್ರು 11, ಶಿವಶರಣ್, ಸಾಗರ್, ಎಲ್ಲಪ್ಪ ಮತ್ತು ವಿಠಲ್ ರೆಡ್ಡಿ. ಸರ್ ಬಿಸ್ತ್ ದೋಬ್ ಕಂಡು ಬರೋದು. ಬಿಸ್ತ್ ಅಂದ್ರೆ ಏನು? ಬಿಯಾಸ್. ಬಿಸ್ತ್ ಬಿಯಾಸ್ ಮತ್ತು ಸಟ್ಲಜ್ ಅಂತ ಹೇಳ್ತೇನೆ. ಬಾರಿ, BAR, ಬಾರಿ ಅಂದ್ರೆ ಇಲ್ಲಿ ರಾವಿ ಮತ್ತು ಬಿಯಾಸ್ ಮಧ್ಯೆ ಕಂಡು ಬರೋದು. ಕರೆಕ್ಟ್ ಇದೆನಾ? ಹಾ. ರಚನಾ ರಾವಿ ಮತ್ತು ಚೀನಾ ಮಧ್ಯೆ ಕಂಡು ಬರೋದು ರಾವಿ. ಚಾಜ್ ದೋಬ್ ಚೀನಾ ಮತ್ತು ಜೇಲಂ. ಎ ಇಸ್ ದ ಕರೆಕ್ಟ್. ಇನ್ನೊಂದು ಬರುತ್ತೆ ಸಿಂಧ್ ಸಾಗರ ದೋಬ್. ಸಿಂಧ್ ಸಾಗರ ದೋಬ್ ಅಂತ ಹೇಳ್ತೀವ್ರಿ. ಇದು ಯಾವ್ದ್ರ ಮಧ್ಯೆ ಕಂಡು ಬರುತ್ತೆ ನೆನ್ಪಿಟ್ಕೊಳ್ರಿ? ಚೀನಾವು, ಜೇಲಮ್ಮು ಅಂಡ್ ಸಿಂಧು ಮಧ್ಯೆ ಕಂಡು ಬರುವಂತದ್ದು. ಸಿಂಧು ನದಿ ಮಧ್ಯೆ ಕಂಡು ಬರುವಂತದ್ದು ಸಿಂಧ್ ಸಾಗರ ದೋಬ್. ರೈಟ್, ಸಿಂಧ್ ಸಾಗರ ದೋಬ್ ಅಂತ ಹೇಳ್ತೀವಿ. ಓಕೆನಾ? ಸೊ 5 ದೋಬ್ಗಳಲ್ಲಿ ಕಂಡು ಬರುವಂತದ್ದು ಇದು. ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಮ್ಯಾಪ್ ಹಾಕ್ಬೇಕಾ? ಮ್ಯಾಪ್ ಬೇಕಾ ನಿಮಗೆ? ಶಬಾಷ್, ಆನ್ಸರ್ ಎಲ್ಲರೂ ಕರೆಕ್ಟ್ ಮಾಡಿದಿರ, ಆಲ್ಮೋಸ್ಟ್ ಕರೆಕ್ಟ್ ಮಾಡಿದಿರ. ರೈಟ್, 5 ದೋಬ್ಗಳು ನೋಡ್ಬೇಕು. ಮೊದಲು ದೋಬ್ ಅಂದ್ರೆ ಏನು? 2 ನದಿಗಳ ಮಧ್ಯೆ ಕಂಡು ಬರುವಂತದ್ದು ನಾವು ದೋಬ್ ಅಂತ ಹೇಳ್ತೇವೆ. ಮೊದಲನೇದು. ಓಕೆ, ಹಾ, ಸ್ವಲ್ಪ ಇದು ಆಯ್ತು, ಅಡ್ಜಸ್ಟ್ ಮಾಡ್ಕೊಡ್ರಿ ಒಂದು ನಿಮಿಷ. ನೆಕ್ಸ್ಟ್. ರೈಟ್, ಮೇಲಿಂದು ಸಿಂಧು, ಅದ್ರ ಕೆಳಗಡೆ ಕಂಡು ಬರೋದು ಜೇಲಮ್, ನೆಕ್ಸ್ಟ್ ಬರೋದು ಚೀನಾಬ್, ನೆಕ್ಸ್ಟ್ ಬರೋದು ರಾವಿ, ಇದು ಬರೋದು ಬಿಯಾಸ್, ಇದು ಬರೋದು ಸಟ್ಲಜ್. ರೈಟ್, ನೆನ್ಪಿಟ್ಕೊಳ್ರಿ. ಸಟ್ಲಜ್ ಮತ್ತು ಬಿಯಾಸ್ ಮಧ್ಯೆ ಕಂಡು ಬರೋದು, ಇವೆರಡರ ಮಧ್ಯೆ ಕಂಡು ಬರೋದು ಯಾವ್ದೋಬು? ಬೆಸ್ಟ್. ಬಿಯಾಸ್ ಮತ್ತು ರಾವಿ ಮಧ್ಯೆ ಕಂಡು ಬರೋದು ಬಾರಿ. ಚೀನಾಬ್ ಮತ್ತು ರಾವಿ ಮಧ್ಯೆ ಕಂಡು ಬರೋದು ಏನಂತ ಹೇಳ್ತೇವೆ ಇದಕ್ಕೆ? ಚೀನಾಬ್ ರಾವಿ ಮಧ್ಯೆ ಕಂಡು ಬರೋದು ಯಾ? ಚೀನಾಬ್ ರಾವಿ ಮಧ್ಯೆ ಕಂಡು ಬರೋದು ಯಾವ್ದು ಹೇಳ್ರಿ? ರಚನಾ. ರಚನಾ ನೆನ್ಪಿಟ್ಕೊಳ್ರಿ. ಜೇಲ ಮತ್ತು ಚೀನಾಬ್ ಮಧ್ಯೆ ಕಂಡು ಬರೋದು ಚಾಜ್. ಆಯ್ತಾ? ಇಲ್ಲಿ ಇಂಡಸ್ ಇದೆ, ಸಿಂಧು ಮುಂದಿದೆ, ಯಾವುದು? ಸಿಂಧು ಸಾಗರ. ರೈಟ್, ಯಾ ಪ್ರಪೋಸ್ಟರ್, ಅದೇ ರೀತಿ ನೀವು ನೆನ್ಪಿಡ್ಕೊಳ್ರಿ. ಓಕೆನಾ? ನೆಕ್ಸ್ಟ್ ಕ್ವಶನ್. ಈ ಕಣಿವೆಯಲ್ಲಿ ಯಾವ ನದಿ ಬಿರುಕು ಕಣಿವೆಯಲ್ಲಿ ಹರಿಯುತ್ತದೆ? ಈ ಕೆಳಗಿನವರಲ್ಲಿ ಯಾವ ನದಿ ಬಿರುಕು? ವಿಚ್ ಅಮಂಗ್ ದ ಫಾಲೋಯಿಂಗ್ ರಿವರ್ ಫ್ಲೋಸ್ ಥ್ರೂ ದ ರಿಫ್ಟ್ ವ್ಯಾಲಿ? ವಿಚ್ ರಿವರ್? ಕಾವೇರಿ, ಯಮುನಾ, ಸೋನು, ತಪ್ತಿ. ತಗೊಳ್ರಿ ಪಾಲ್ ತಗೊಳ್ರಿ, ನೀವು ಪೋಲ್ ಬೇಕೇ ಬೇಕು ನಿಮ್ಗೆ. ಯಾ ಸರ್, ಪ್ಲಸ್ ನಲ್ಲಿ ಜಿಯೋ ಮಾಡಿದೀರಾ ಸರ್, ತುಂಬಾ ಡೀಪ್ ಆಗಿ. ತುಂಬಾ ದಿನ ಆಯ್ತು. ನಾಳೆಯಿಂದ ಸ್ಟಾರ್ಟ್ ಆಗಿದೆ ಆಸಿಕ್ ಅವ್ರೆ, ನಾಳೆಯಿಂದ ಸ್ಟಾರ್ಟ್. ಟುಮಾರೋ ಆನ್ವರ್ಡ್ಸ್ ಪ್ಲಸ್ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಸ್ಟಾರ್ಟ್ ಇದೆ, ಬ್ಯಾಟಿಂಗ್ ಸ್ಟಾರ್ಟ್ ಪ್ಲಸ್ ಅಲ್ಲಿ. ರೈಟ್, ರಾಮ್, ಶಿವಶರಣ್, ಸಾಗರ್, ಎಲ್ಲಪ್ಪ, ವಿಠಲ್ ರೆಡ್ಡಿ ಟಾಪ್ ಅಲ್ಲಿ ಇದ್ದಾರೆ. ವೆರಿ ಗುಡ್. ಯಾವ ನದಿ ಬಿರುಕು ಕಣಿವೆ ಅಂತ ಒಂದು ನೆನಪಿಟ್ಕೋಬೇಕು. ಸೀಳು ಕಣಿವೆಯಲ್ಲಿ ಹರಿಯುವ ನದಿಗಳು ಯಾವುದು? ಸ್ತರಭಂಗ ದೋಷದಿಂದ ಸೀಳು ಕಣಿವೆ ನಿರ್ಮಾಣ ಆಗತ್ತೆ, ತಾಪಿ ನದಿ ಅಂತ ಹೇಳ್ತಾರೆ. ಕಾವೇರಿ ಅಲ್ಲ, ಯಮುನಾ ಅಲ್ಲ, ಸೋನಲ್ಲ, ತಾಪಿ ನದಿ. ಸರ್, ತಾಪಿ ನದಿ ಹರಿಯೋದು 2 ಬತ್ತ, ಇದು ಮಹಾದೇವ ಬೆಟ್ಟ, ಮಹಾದೇವ ಅಂತ ಹೇಳ್ತೇವ್ರಿ. ಸೊ ಕಂಡು ಬರೋದು ಯಾವ್ದು ಇದರಲ್ಲಿ? ಇದು ಸಾತ್ಪುರದ ಒಂದು ಭಾಗ. ನಮಗೆ ಇಲ್ಲಿ ಕಂಡು ಬರೋದು ಯಾವುದು? ಅಜಂತಾ ಬೆಟ್ಟ ಅಂತ ಹೇಳ್ತೀವಿ, ಅಜಂತಾ, ಮಹಾರಾಷ್ಟ್ರದಲ್ಲಿ. ರೈಟ್, ಸೊ ಇದ್ರ ಮಧ್ಯದಲ್ಲಿ ನದಿ ಹರಿಯೋದು ಯಾವ್ದಪ್ಪ ಅಂದ್ರೆ ತಾಪಿ ನದಿ. ಮುಲ್ತಾಯಿ ಅಲ್ಲಿ ಹುಟ್ಟತ್ತೆ, ಮಧ್ಯಪ್ರದೇಶ, ತಾಪಿ ನದಿ. ಸೊ ಸೀಳು ಕಣಿವೆ ನದಿಗಳು ಯಾವುದು ನಮ್ಮಲ್ಲಿ? ಸೀಳು ಕಣಿವೆ ನಮ್ಮ ದೇಶದಲ್ಲಿ ಕಂಡು ಬರೋದು ಯಾವ್ದು? ಭಾರತದಲ್ಲಿ ಮೊದಲನೇದು ಹರಿಯೋದು ನರ್ಮದಾ, ಒಂದು ವಿಂಧ್ಯ ಮತ್ತು ಸಾತ್ಪುರ ಮತ್ತೆ ನರ್ಮದಾ. 2ನೇದು ತಾಪಿ ನದಿ. ಸೊ 3ನೇದು ಬಂದು ಸ್ವಲ್ಪ ಸ್ಟ್ರೆಚ್, ಚಂಬಲ್ ಕೂಡ ಹರಿಯುತ್ತೆ, ಚಂಬಲ್. ಸೊ 4ನೇದು ಬಂದು ದಾಮೋದರ್, ದಾಮೋದರ್. ಸೊ ಇನ್ನೂ ಒಂದು ಘಾಟ್ ಬರುತ್ತೆ, ಆ ಘಾಟ್ ಯಾವ್ದಪ್ಪ ಅಂದ್ರೆ ಕಲಾಘಾಟ್ ಅಂತ ಹೇಳ್ತೇವೆ, ಕಲಾಘಾಟ್. ಸೊ ಮುಖ್ಯವಾಗಿ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುವಂತ ಈ ಕಲಾಘಾಟ್ ಕೇರಳದಲ್ಲಿದೆ. ಸೊ ಇದು ಎದರಲ್ಲಿ ಹರಿಯುತ್ತೆ ಅಂದ್ರೆ ನಮಗೆ ಸೀಳು ಕಣಿವೆಯಲ್ಲಿ ಹರಿಯುವಂತದ್ದು. ಎಸ್, ಅರ್ಥ ಆಯ್ತಾ? ಯಾ 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 ಸೊ ಇದನ್ನ ನೆನಪಿಡಿ, ಕಲಾಘಾಟ್ ಯಾ ತಿರುವನಂತಪುರಂನಿಂದ ಹಿಡಿದು ಚೆನ್ನೈವರೆಗೂ ಕನೆಕ್ಷನ್ ಇರುವಂತದ್ದು. ತಮಿಳುನಾಡು ಮತ್ತು ಚೆನ್ನೈ ಕನೆಕ್ಷನ್ ಇದು ತಿರುವನಂತಪುರಂ. ರೈಟ್, ಎಸ್, ಕಲಾಘಾಟ್. ಈ ಒಂದು ಸ್ವಲ್ಪ ಸ್ಟ್ರೆಚ್ ಬಾನಸ್ ಕೂಡ ಹರಿಯುತ್ತೆ, ಆದ್ರೆ ದಾಮೋದರ, ನರ್ಮದಾ, ಚಂಬಲ್ ಕಣಿವೆ ನದಿ ಅಂತ ಹೇಳ್ತೀವಿ. ಕ್ಲಿಯರಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕೆಳಗಿನ ಯಾವ ಜೋಡಿಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ? ಏನಾಗಿದೆ ನೋಡ್ರಿ ಕ್ವಶನ್, ಸರಿಯಾಗಿ ಹೊಂದಿಸಲಾಗಿದೆ. ಕಪಿಲ್ಧಾರ, ಜೋಗ್ ಫಾಲ್ಸ್, ಶಿವನ ಸಮುದ್ರ. ಕೆಳಗೆ ನೀಡಿರುವ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಜಲಪಾತ ಇದೆ, ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ಹೇಳಿದ್ದಾರೆ. ಪೋಲ್ ಕೊಡ್ಲ ಹೇಳಿ. ಎಸ್ ಎಸ್, ನೀಟಾಗಿ ನೋಡ್ರಿ ಕ್ವಶನ್, ಸೀದಾ ಕ್ವಶನ್ ಪ್ರಾಪರ್ಲಿ ಆಗಿ ನೀಟಾಗಿ ನೋಡ್ಬಿಡ್ರಿ. ರೈಟಾ? ತಗೊಳ್ರಿ, ಮಜಾ ಮಾಡ್ರಿ. 63%. ಶಬಾಷ್ 63 ಬಂತಂದ್ರೆ ಹ್ಯಾಪಿ ನಾವು. 63 ಮಾಡಿದ್ರೆ ಗ್ರೇಟ್. ಏನಿದೆ ಎರಡು ಗೊತ್ತಾದ್ರಲ್ಲಿ ಏನು ಕನ್ಫ್ಯೂಸ್ ನಿಮ್ಗೆ ಏನಾಗ್ತಾ ಇದೆ? ಒಂದು ನೆನ್ಪಿಟ್ಕೊಳ್ರಿ, ರಾಮ್ ಸಾಗರ್ ಶಿವಶರಣ್ ವಿಠಲ್ ರೆಡ್ಡಿ ರುಕ್ಸಾನ್ ಅವರು. ಧಾರಾಧಾರ ಬಂತಂದ್ರೆ ನೆನ್ಪಿಡ್ಬೇಕು ನರ್ಮದಾ ನರ್ಮದಾ ನರ್ಮದಾ. ಕಪಿಲ್ ದಾರ ಒಂದು ನೆನ್ಪಿಟ್ಕೊಳ್ರಿ, ಕಪಿಲ್ ದಾರ, ದುವಾಂದಾರ ದುವಾಂದಾರ ರೈಟ್. ಇನ್ನೊಂದು ಸಹಸ್ರದಾರ ಸಹಸ್ರದಾರ. ಸೊ ಬಂದ್ರೆ ನೆನ್ಪಿಡ್ಕೋಬೇಕು ಯಾವ್ದ್ರ ಇದು ನರ್ಮದಾ ನದಿಯ ಜಲಪಾತಗಳು ಕಂಡು ಬರೋದು ಮಧ್ಯಪ್ರದೇಶದಲ್ಲಿ. ಇನ್ನೊಂದು ಫೇಮಸ್ ಜಲಪಾತ ಕೇಳ್ತಾನೆ, ಜಬ್ಬಲ್ಪುರ್ ಹತ್ತಿರ ಕಂಡು ಬರುವಂತ ಒಂದು ಜಲಪಾತ ಯಾವುದು ಅಂದ್ರೆ ದುವಾಂತಾರ. ಜಬ್ಬಲ್ಪುರ್ ಹತ್ತಿರ ಕಂಡು ಬರೋದು ದುವಾಂತಾರ ರೈಟ್. ಸೊ ಒಂದೇ ತಪ್ಪು, ಎರಡನೇದು ಕರೆಕ್ಟ್. ಸೊ ಆನ್ಸರ್ ಏನ್ರಿ ಇಲ್ಲಿ? ಬಿ 2 ಮತ್ತು 3. ಕ್ಲಿಯರಾ? ಅರ್ಥ ಆಯ್ತಾ ಎಲ್ಲರಿಗೂ? ದಾರಾಧಾರ ಅಂತ ಬಂದ್ರೆ ನೆನ್ಪಿಡ್ಕೋಬೇಕು ದುವಾಂತಾರ, ಕಪಿಲ್ ದಾರ, ಸಹಸ್ರದಾರ. ಈ 3 ಜಲಪಾತಗಳು ಯಾವ ನದಿಯಿಂದ ನಿರ್ಮಿತವಾಗ್ತು ಅಂದ್ರೆ ಗೋದಾವರಿ ಅಲ್ರಿ, ತಪ್ಪು ಯಾವ್ದಿದು? ಗೋದಾವರಿ ಅಲ್ಲ, ಯಾವುದು? ನರ್ಮದಾ. ನೆಕ್ಸ್ಟ್ ಕಿಶನ್ ಗಂಗಾ. ಕಿಶನ್ ಗಂಗಾ ಆಗಿದಲ್ಲ, ಅದಕ್ಕೆ ಹೆಸರೇನ್ ಬರಬೇಕು? ಕಿಶನ್ ಗಂಗಾ. ಇತ್ತೀಚೆಗೆ ಜಲವಿದ್ಯುತ್ ಯೋಜನೆ ಕೂಡ ಮಾಡಿರುವಂತದ್ದು ರೈಟ್ ರೈಟ್. ಒಂದು ನೆನ್ಪಿಟ್ಕೊಳ್ರಿ. ಸೊ ಕಿಶನ್ ಗಂಗಾ ಉತ್ತರ ಪ್ರದೇಶ, ತೆಲಂಗಾಣ, ಜಮ್ಮು ಅಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್. ಸರ್ ಎಲ್ಲಿ ಕಂಡು ಬರುತ್ತೆ? ಫೋಲ್ ತಗೊಳ್ರಿ, ಎಲ್ಲಿ ಕಂಡು ಬರುತ್ತೆ ಕಿಶನ್ ಗಂಗಾ? ಯಾ ಇರ್ಲಿ, ವೆರಿ ಗುಡ್. ಕಿಶನ್ ಗಂಗಾ ಎಲ್ಲಿ ಕಂಡು ಬರುತ್ತೆ? ಬಹಳ ಸಿಂಪಲ್ ರೀ. ಯಪ್ಪ ಕೇಳಿರಿ ಇಲ್ಲಿ ಕಿಶನ್ ಗಂಗಾ ಅರ್ಥಂದು. ಸಾಗರ್, ರಾಮ್, ಶಿವಶರಣ್, ವಿಠಲ್ ರೆಡ್ಡಿ ರುಕ್ಸಾನ್ ಅವರು. ಕೇಳಿಲ್ಲ? ಕೇಳ್ರಿ. ಸರಿ, ಕಿಶನ್ ಗಂಗಾ ಏನಪ್ಪಾ ಅಂದ್ರೆ ಇದೊಂದು ಜೇಲಂ ನದಿಯ ಒಂದು ಉಪನದಿ. ಯಾವ್ದ್ರಿ? ಜೇಲಂ ನದಿಯ ಉಪನದಿ ಯಾವ್ದಪ್ಪ ಅಂದ್ರೆ ಕಿಶನ್ ಗಂಗಾ ರೈಟ್. ಸೊ 2017ರಲ್ಲಿ ಒಂದು HEP ಆಗಿದೆ, ಜಲವಿದ್ಯುತ್ ಯೋಜನೆ ಕನ್ಸ್ಟ್ರಕ್ಟ್ ಮಾಡಿದ್ದು. ಜಲವಿದ್ಯುತ್ ಯೋಜನೆ ಪಾಕಿಸ್ತಾನದವ್ರು ಏನ್ ಮಾಡಿದ್ರು ಅಂದ್ರೆ ಅಪೋಸಿಟ್ ಮಾಡಿದ್ರು. ಸೊ ನಮ್ಮ ಭಾರತ ಸರ್ಕಾರ ಏನ್ ಹೇಳ್ತಂದ್ರೆ ನಾವು ಈ ನೀರನ್ನ ಜಲವಿದ್ಯುತ್ ಯೋಜನೆಗೆ ಮಾತ್ರ ಉಪಯೋಗ ಮಾಡ್ಕೊತೀವಿ, ನೀರಾವರಿಗೆ ಅಲ್ಲ. ಸೊ ಇಂಡಸ್ ವಾಟರ್ ಟ್ರೀಟಿ ಅಂತ ಹೇಳ್ತೀವಿ, ಸಿಂಧು ನದಿ ಜಲ ಒಪ್ಪಂದ. 80 ಮತ್ತು 20, 80% ಪಾಕಿಸ್ತಾನಕ್ಕೆ, 20% ಇಂಡಿಯಾಕ್ಕೆ ಯೂಸ್ ಮಾಡ್ಬೇಕು ರೈಟ್. ಸೆಪ್ಟೆಂಬರ್ 19, 1960 ಆಗಿರುವಂತಹ ಒಪ್ಪಂದ. ಸೆಪ್ಟೆಂಬರ್ 19, 1960. ಈ ಒಪ್ಪಂದದ ಪ್ರಕಾರ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕ್, IBRD ರೈಟ್. ಸೊ ಇವ್ರ ಒಪ್ಪಂದ ಪ್ರಕಾರ ಅಪೋಸ್ ಮಾಡಿದ್ರು. ಆದ್ರೆ ನಮ್ಮ ಗವರ್ಮೆಂಟ್ ಏನ್ ಹೇಳ್ತೀವಿ, ನಾವು ಜಲವಿದ್ಯುತ್ ಯೋಜನೆಗೆ ಮಾತ್ರ ನೀರನ್ನು ಉಪಯೋಗ ಮಾಡ್ಕೊತೀವಿ, ನೀರಾವರಿಗೆ ಅಲ್ಲ ರೈಟ್. ಕಂಡು ಬರೋದು ಎಲ್ಲಿದು? ಜಮ್ಮು ಅಂಡ್ ಕಾಶ್ಮೀರ್. ಕಾಶ್ಮೀರ್ ಕ್ಲಿಯರ್? ಕಿಶನ್ ಗಂಗಾ ಯಾ ಓಕೆ. ಅದನ್ನೇ ರಾವಿ, ಬಿಯಾಸ್ ನಾವೇನ್ ಹೇಳ್ತೀವಿ, ಅದ ತಪ್ಪು. ಅದನ್ನ ನೋಡ್ರಿ. ಸೊ ಅದನ್ನ ನಾವು ಯೂಸ್ ಮಾಡ್ಕೊತೀವಿ, ಆ ಕಡೆ ಎಲ್ಲ ಪಾಕಿಸ್ತಾನಿಗೆ ಹೋಗತ್ತೆಲ್ಲ. ಒಂದು ಕ್ವಶನ್ ಕೇಳಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ. ಎಲ್ಲಿ ಕೇಳಿದಿನಪ್ಪ ಅಂದ್ರೆ APSC ಯಲ್ಲಿ ಕ್ವಶನ್ ಬಂದಿರುವಂತದ್ದು. ಯಾ ಚೀನಾಬ್, ಜೇಲಂ, ಇಂಡಸ್ ಪಾಕಿಸ್ತಾನ್ಗೆ, RBS ರಾವಿ, ಬಿಯಾಸ್ ಸಟ್ಲೈಸ್ ಇಂಡಿಯಾದವ್ರಿಗೆ. ಬಟ್ ಎಲ್ಲಾ ನೀರು ಅವರಿಗೆ ಹೋಗುತ್ತೆ, 20% ಮಾತ್ರ ಉಪಯೋಗ ಮಾಡ್ಕೋಬೇಕು. ಯಾವ ನದಿಯೋ ನಂತರದ ಹೊಳೆಗೆ ಉದಾಹರಣೆಯಾಗಿದೆ. ನಂತರದ ಹೊಳೆ ಅಂದ್ರೆ ಆಬ್ಸಿಕ್ವೆಂಟ್ ಸ್ಟ್ರೀಮ್. ಯಾವ ನದಿ? ಭೀಮಾ, ಮಾಂಜ್ರಾ, ಕಾರಂಜೆ, ತುಂಗಭದ್ರ. ಸಾರಿ, ಹಿಂಗೋಯ್ತಲ್ಲ ಇದು. ತಗೊಳ್ರಿ. ನಂತರದ ಹೊಳೆ ಅಂದ್ರೆ ಏನು? ಬಿಡ್ರಿ. ಸಾಗರ್, ಶಿವಶರಣ್, ವಿಠಲ್ ರೆಡ್ಡಿ, ರಾಮ್, ರುಕ್ಸಾನ್. ಸೊ ಒಂದ್ ನೆನ್ಪಿಟ್ಕೊಳ್ರಿ. ಇಲ್ಲಿ ನಮ್ಗೆ ಒಂದು ನದಿ ಹರಿದು ಬರೋದು ಯಾವ್ದಿದು? ಗೋದಾವರಿ. ಓಕೆ ಇನ್ನೊಂದು ನದಿ ನಮಗೆ ಇಲ್ಲಿ ಹರಿದು ಬರುತ್ತೆ, ಯಾವ್ದಪ್ಪ ಅಂದ್ರೆ ಓಕೆ ಇದು ನಮ್ಮ ಮಾಂಜರ. ಓಕೆ ಸೊ ಇನ್ನೊಂದು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿ ಇದರಲ್ಲಿ ಬಂದು ಸೇರುವಂತ ನದಿ ಯಾವುದು? ಕಾರಂಜ. ಅಂದ್ರೆ ಈ ಕಾರಂಜ ಏನಿದೆಯಲ್ಲ ವಿರುದ್ಧ ದಿಕ್ಕಿನಿಂದ, ಸೊ ವಿರುದ್ಧ ದಿಕ್ಕಿನಿಂದ ಎದಕ್ಕೆ ಸೇರುತ್ತೆ? ಮಾಂಜರಾಗೆ ಸೇರುವುದು. ಮಾಂಜರಾಗ ಏನ್ ಮಾಡುತ್ತಿದ್ದು? ಸೇರುವುದು, ರೈಟ್. ಹಾ, ಔರಾದ್ ತಾಲೂಕಿಗೆ. ಈ ಕಾರಂಜ ನದಿ ಹುಟ್ಟುವುದೆಲ್ಲಪ್ಪ ಅಂದ್ರೆ ಮೆಡಕ್ ಜಿಲ್ಲೆ, ಮೆಡಕ್ ಜಿಲ್ಲೆ ಎಲ್ಲಿ? ತೆಲಂಗಾಣ ಅಂತ ಹೇಳ್ತಾರೆ, ಇವತ್ತಿನ ತೆಲಂಗಾಣ. ಓಕೆ ಸೊ ಅಲ್ಲಿ ಆಗಿ ಯಾವ್ದಕ್ಕೆ ಜಾಯಿನ್ ಆಗುತ್ತಪ್ಪ ಅಂದ್ರೆ ಇದು ಜಾಯಿನ್ ಆಗುವಂತದ್ದು. ಸೊ ಮಾಂಜರಾ ನದಿಗೆ ಸೇರುವುದು ಇದು, ರೈಟ್. ಬೀದರ್ ಅಲ್ಲಿ ಮಾಂಜರಾ ನದಿಗೆ ಸೇರುತ್ತೆ. ಒಂದು ನೆನ್ಪಿಟ್ಕೊಳ್ರಿ, ಒಂದು ನದಿಗೆ ಒಂದು ಉಪನದಿ ವಿರುದ್ಧ ದಿಕ್ಕಿನಿಂದ ಬಂದು ಸೇರುವುದಕ್ಕೆ ನಂತರದ ಹೊಳೆ ಅಥವಾ ಆಬ್ಸಿಕ್ವೆಂಟ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಒಂದು ನದಿಗೆ ಉಪನದಿ ವಿರುದ್ಧ ದಿಕ್ಕಿನಿಂದ ಬಂದು ಸೇರುವುದು, ಅದಕ್ಕೆ ನಾವು ಏನಂತ ಹೇಳ್ತೀವಿ? ಆಬ್ಸಿಕ್ವೆಂಟ್. ಕ್ಲಿಯರಾ? ರೈಟ್, ಇದೊಂದು ಉಪನದಿನೇ. ನೆಕ್ಸ್ಟ್ ನೋಡ್ರಿ, ಸೂಪರ್ ಇಂಪೋಸ್ಡ್ ನದಿಗೆ ಈ ಕೆಳಗಿನ ಯಾವ ನದಿ ಉತ್ತಮ ಉದಾಹರಣೆ? ನೋಡ್ರಪ್ಪ, ಇದು PSI ಕ್ವಶನ್ ಬಂದಿರುವಂತದ್ದು. PSI 2019 ಅಲ್ಲಿ ಒಂದು ಕ್ವಶನ್ ಬಂದಿರುವಂತದ್ದು. ಇದು ಎಂತ ಕ್ವಶನ್ ಕೇಳಿದಾರೆ ನೋಡ್ರಿ. ಯಾ ಕಾರಂಜಗೂ ಒಂದು ಡ್ಯಾಮ್ ಇದೆ, ಮಾಂಜರಾ ನದಿಗೂ ಇದೆ, ಕಾರಂಜದ ಇದೆ. ನಾರದ ಸಂಗಮದಲ್ಲಿ ಕಾರಂಜಾ ನದಿ ಸೊ ಇದಕ್ಕೆ ಬಂದು ಜಾಯಿನ್ ಆಗುತ್ತೆ, ಮಾಂಜರಾಗೆ, ಬೀದರಲ್ಲಿ, ಬಸವ ಕಲ್ಯಾಣ. ಸೂಪರ್ ಇಂಪೋಸ್ ನದಿಗೆ ಈ ಕೆಳಗಿನ ಯಾವ ನದಿ ಉದಾಹರಣೆ? ದಾಮೋದರ್, ಯಮುನಾ, ಗಂಗಾ, ಗಂಡಕ್. ಸೂಪರ್ ಇಂಪೋಸ್ಡ್ ಅಂದ್ರೆ ಏನ್ ಗೊತ್ತಾ? ಮೇಲ್ಮೈ ನದಿ, ಸುತ್ತುವರಿದಿರುವ ನದಿ. ಅದು ಆಕ್ಚುಲಿ ಎರಡು ತಪ್ಪು. ಸೂಪರ್ ಇಂಡ್ಯೂಸ್ಡ್ ಅಂದ್ರೆ ಒಂದೇ, ಸೂಪರ್ ಇಂಪೋಸ್ಡ್ ಅಂದ್ರೆ ಒಂದೇ. ಮೇಲ್ಮೈ ನದಿ. ಹಾ, ಬ್ಯಾಕ್ ಸ್ಲೈಡ್ ಕೊಡಿ ಸರ್, ಬ್ಯಾಕ್ ಸ್ಲೈಡ್ ಕೊಡಿನ ತಗೊಳ್ಳೋಣ, ರೈಟ್. ಸೊ ಯಾವ್ದು ಹೇಳ್ತೀರಿ ಈಗ? ಒಂದೇ ನಿಮಿಷ ಕೊಡ್ತೇನೆ. ಸೂಪರ್ ಇಂಪೋಸ್ ಅಂದ್ರೆ ಏನ್ ಗೊತ್ತಾ? ಮೊದಲ ಎಲ್ಲ ಹೇಳ್ಬಿಟ್ರೆ ನೀವು ಆನ್ಸರ್ ಮಾಡೇ ಬಿಡ್ತೀರಿ ಸಡನ್ ಆಗಿ. ಈಗ ನಾವು ಹೇಳೋದು ಏನು ಉಳಿಯುತ್ತೆ? 35%. ನಾನು ಏನ್ ಹೇಳಿದ್ದೆ, PSI ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡ್ರಿ ಅಂತಂದು, ಅಲ್ಲಿ ಬಂದಿದೆ ನೋಡಿ. ಸಾಗರ್, ಶಿವಶರಣ್, ವಿಠಲ್ ರೆಡ್ಡಿ, ರಾಮ್, ರುಕ್ಸಾನ, ಯಲ್ಲಪ್ಪ ಸರ್. ಸೂಪರ್ ಇಂಪೋಸ್ಡ್ ಅಂದ್ರೆ ಏನ್ ಗೊತ್ತಾ? ಈ ದಾಮೋದರ ನದಿ ಒಂದು ಉದಾಹರಣೆ. ಇದು ಒಂದೇ ಅಲ್ಲ, ದಾಮೋದರ, ಚಂಬಲ್ ಬರುತ್ತೆ, ಇನ್ನೊಂದು ಬಾನಸ್ ಬರುತ್ತೆ, ಮತ್ತೆ ಯಾವ್ದಳ್ರಿ? ಸುಬರ್ಣ ರೇಖಾ. ಇವು ನಾಲ್ಕು ನದಿಗಳು. ಯಮುನಾ ಅಲ್ರಿ, ಯಮುನಾ ಅಲ್ಲ, ಗಂಡಕಲ್ಲ, ಕೋಸಿ ಅಲ್ಲ. ಮೊದಲು ನದಿ ಏನ್ ಮಾಡತ್ತಂದ್ರೆ, ನದಿ ಮೊದಲು ಏನ್ ಮಾಡುತ್ತೆ? ಮೊದಲು ನದಿಯು ಮೃದು ಶಿಲೆಗಳ ಮುಖಾಂತರ ಹರಿಯುತ್ತೆ. ಮೃದು ಶಿಲೆ ಹರಿದು ಮೃದು ಶಿಲೆ ಏನ್ ಮಾಡುತ್ತೆ? ಸವೆತ ಮಾಡುತ್ತೆ. ನಂತರ ಏನ್ ಮಾಡತ್ತಂದ್ರೆ ನದಿಯು ಗಟ್ಟಿ ಶಿಲೆ ಮುಖಾಂತರ ಹರಿಯುತ್ತೆ. ಸೊ ಗಟ್ಟಿ ಶಿಲೆಯನ್ನು ಕೊರೆದುಕೊಂಡು ಹರಿಯುವ ನದಿ ಯಾವ್ದಪ್ಪ ಅಂದ್ರೆ ಇವು ಸೂಪರ್ ಇಂಪೋಸ್ಡ್ ನದಿ. ಮೊದಲು ನದಿ ಮೃದುವಾದ ಶಿಲೆಗಳ ಮುಖಾಂತರ ಹರಿಯುತ್ತೆ, ಸವೆತ ಹೆಚ್ಚು ಉಂಟು ಮಾಡುತ್ತೆ. ನಂತರ ಗಟ್ಟಿ ಶಿಲೆ ಬರುತ್ತೆ. ಆ ಗಟ್ಟಿ ಶಿಲೆಗಳನ್ನು ಕೊರೆದುಕೊಂಡು ಹರಿಯುವ ಒಂದು ನದಿ ವ್ಯವಸ್ಥೆ ಯಾವುದಪ್ಪ ಅಂದ್ರೆ ಸೂಪರ್ ಇಂಪೋಸ್ಡ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಬೇಕಂದ್ರೆ ನಿಮ್ಗೆ ತಪ್ಪು ಬಾಳ್ ಕೊಟ್ಟಿದ್ದಾರೆ, ಮೇಲ್ಮೈ ಅಥವಾ ಸುತ್ತುವರಿದಿರುವ ನದಿ ಅಂತ ಕೂಡ ಹೇಳ್ತಾರೆ. ಆಕ್ಚುಲಿ ತಪ್ಪದು, ಸುತ್ತುವರಿದಿರುವ ನದಿ ಅಂತ ಕೂಡ ಹೇಳ್ತೀವಿ. ಸೊ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಅರ್ಥ ಮಾಡ್ಕೊಡ್ರಿ, ಸೂಪರ್ ಇಂಪೋಸ್ಡ್, ರೈಟ್. ಯಾ ಯಮುನಾ ಅಲ್ಲ, ಯಮುನಾ ಅಲ್ರಿ, ಯಮುನಾ ಅಲ್ವೇ ಅಲ್ಲ, ಯಮುನಾ ಅಲ್ಲ, ಗಂಗಾ ಅಲ್ಲ. ಇವೆಲ್ಲ ಸಾಫ್ಟ್ ರಾಕ್, ಇವೆಲ್ಲ ಮೃದು ಶಿಲೆಗಳ ಮುಖಾಂತರ ಹರಿತಾವ, ಗಟ್ಟಿ ಬರಂಗೆ ಇಲ್ಲಿ. ಯಮುನಾ ಎಲ್ಲ ಮೃದು ಶಿಲೆ, ಯಮುನಾ, ಗಂಗಾ ಇವೆಲ್ಲ, ರೈಟ್. ಮೊನ್ನೆನೆ ಹೇಳಿದೀನಿ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ, ರೈಟ್. ಸೂಪರ್ ಇಂಪೋಸ್ ನದಿಗೆ ಯಾವುದು ಅಂದ್ರೆ ದಾಮೋದರ್, ಚಂಬಲ್, ಬಾನಸ್, ಸುಬರ್ಣರೇಖಾ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ನದಿಯು ಹಿಂದಿನ ನದಿಗಳಿಗೆ ಉದಾಹರಣೆಯಾಗಿದೆ? ರೈಟ್, ಹಾಕಿ ಸರ್ ಈ ಕ್ವಶನ್ಸ್. ಯಾ ಹಾಕ್ತೀನಿ, ಡೋಂಟ್ ವರಿ, ಯಾ ವಿಲ್ ಡ್ರಾ ಹಾಕ್ತೀನಿ. ಸೊ ಗತಕಾಲಿತ ನದಿ ಅಂತ ಹೇಳ್ತೀವಿ. ಗತಕಾಲಿತ ನದಿಗಳಿಗೆ ಉತ್ತಮ ಉದಾಹರಣೆ ಯಾವುದು? ಗಂಡಕ್, ಜೇಲಂ, ಬಿಯಾಸ್, ಘಾಗ್ರಾ. ಗತಕಾಲಿತ ನದಿ ಅಂತ ಮಾಡ್ತಾರೆ. ಗತಕಾಲಿತ ನದಿಗೆ ಆಂಟಿಸಿಡೆಂಟ್ ರಿವರ್ ಕ್ವಶನ್ಸ್ ಕೇಳಿದಾನೆ, ಕೇಳಬಹುದು ಎಕ್ಸಾಮ್ ಅಲ್ಲಿ, ಎನಿ ಟೈಮ್ ಬರ್ಬೋದು, ರೈಟ್. 66% ಬಂದ್ರಿ, ವೆರಿ ಗುಡ್, ಕಂಗ್ರಾಟ್ಸ್. ಸಾಗರ್ ಅವರು 16, ಶಿವಚರಣ ಅವರು 16, ವೆರಿ ಗುಡ್. ವಿಠಲ್ ರೆಡ್ಡಿ ಅವರು 16, ರಾಮ್ ರುಕ್ಸಾನಾ. ಸೊ ಟಾಪ್ 5. ನೆಕ್ಸ್ಟ್ ಯಲ್ಲಪ್ಪ ಸರ್, ಮನು ಅವರು, ಜೀವನ್ ಅವರು, ಸಂಗಮೇಶ್, ಮಂಜುಳಾ ಅವರು. ವೆರಿ ಗುಡ್, ಟಾಪ್ ಅಲ್ಲಿ ಇದ್ರ, ಕಂಗ್ರಾಟ್ಸ್ ಎಲ್ಲರಿಗೂ. ರೈಟ್, ಗತಕಾಲಿತ ನದಿಗೆ ಉತ್ತಮ ಉದಾಹರಣೆ ಅಂದ್ರೆ ಘಾಗ್ರಾ. ಒಂದು ನೆನಪಿಟ್ಕೊಳ್ರಿ, ಟ್ರಾನ್ಸ್ ಹಿಮಾಲಯದಲ್ಲಿ ಹುಟ್ಟಿರುವಂತ ನದಿಗಳು ಟ್ರಾನ್ಸ್ ಹಿಮಾಲಯ ಅಂತ ಹೇಳ್ತೇವೆ, ಅಥವಾ ಹಿಮಾಲಯದ ಆಚೆಯ ಹಿಮಾಲಯಗಳು, ಹಿಮಾಲಯದ ಆಚೆಯ ಹಿಮಾಲಯಗಳು ಅಂತ ಹೇಳ್ತೀವಿ, ಆಚೆ ಹಿಮಾಲಯ, ಅಥವಾ ಇನ್ನೊಂದು ಹೆಸರೇನು, ಟಿಬೇಟ್ ಹಿಮಾಲಯ, ಟಿಬೇಟ್ ಆಗಿರ್ಬಹುದು, ಟ್ರಾನ್ಸ್ ಹಿಮಾಲಯ ಅಂದ್ರೆ ಯಾವ್ದಾವ್ದು ಬರ್ಬೋದು, ಕಾರಾಕೋರಂ ಶ್ರೇಣಿ ಆಗಿರ್ಬಹುದು, ಕಾರಾಕೋರಂ ಲಡಾಖ್ ಶ್ರೇಣಿ ಆಗಿರ್ಬಹುದು, ಮತ್ತೆ ಇವನ್ ಜಸ್ಕರ ಕೂಡ ಆಗಿರ್ಬಹುದು, ಇವನ್ ನೆಕ್ಸ್ಟ್ ಜಸ್ಕರ ಆದ್ಮೇಲೆ ನಂತರ ಕೈಲಾಸ ಶ್ರೇಣಿ ಆಗಿರ್ಬಹುದು. ರೈಟ್, ಸೊ ಇವುಗಳಲ್ಲಿ ಹುಟ್ಟಿರುವಂತ ನದಿಗಳು, ಮುಖ್ಯವಾಗಿ ಟಿಬೇಟಿನಲ್ಲಿ ಹುಟ್ಟಿರುವಂತ ನದಿಗಳು ನಾವು ಸೊ ಏನಂತ ಕರಿತೀವಿ, ಎಂಟಿಸಿಡೆಂಟ್ ರಿವರ್, ಗತಕಾಲಿತ ನದಿ. ಯಾವ್ದಾವ್ದು ಸರ್ ಎಂಟಿಸಿಡೆಂಟ್ ರಿವರ್ಗೆ ಉದಾಹರಣೆ ಯಾವ್ದಾವ್ದು ಬರುತ್ತೆ, ಎಂಟಿಸಿಡೆಂಟ್ ನದಿಗಳಿಗೆ ಉದಾಹರಣೆ ಯಾವುದು ಯಾವುದು? ಸೊ ನಾವು ಹೇಳುವಂತದ್ದು ಮೊದಲನೇದು ಸಿಂಧು, ಟಿಬೇಟಲ್ಲಿ ಹುಟ್ಟುತ್ತೆ. ಎರಡನೇದು ಸಟ್ಲಜ್, ಸೊ ಮೂರನೇದು ಬಂದು ಬ್ರಹ್ಮಪುತ್ರ. ಕೊಡ್ರಿ ಕೊಡ್ರಿ ಎಕ್ಸಾಂಪಲ್ ಕೊಡ್ರಿ, ಬ್ರಹ್ಮಪುತ್ರ. ಸೊ ನಾಲ್ಕನೇದು ಬಂದು ಈವನ್ ಕೋಸಿ, ಐದನೇದು ಬಂದು ಕಾಳಿ, ಆರನೇದು ಬಂದು ಘಾಗ್ರಾ. ರೈಟ್, ಮತ್ತೆ ಸುಬನಸಿರಿ. ರೈಟ್, ಯಾ ಇತ್ಯಾದಿ. ಗಂಡಕ್ಕಲ್ಲ, ಜೇಲಂ ಅಲ್ಲ, ಬಿಯಾಸ್ ಅಲ್ಲ, ಇವೆಲ್ಲ ಹಿಮಾಲಯದಲ್ಲಿ ಹುಟ್ಟಿರುವಂತದ್ದು. ಕ್ಲಿಯರಾ, ಅರ್ಥ ಆಯ್ತು ಎಲ್ಲರಿಗೂ? ಗತಕಾಲಿತ ನದಿಗಳಂದ್ರೆ ಈ ನದಿಗಳು ಹಿಮಾಲಯದ ಆಚೆ ಹಿಮಾಲಯ ಅಂದ್ರೆ ಟ್ರಾನ್ಸ್ ಹಿಮಾಲಯ ಅಂತ ಹೇಳ್ತೀವಿ, ಅಥವಾ ಟಿಬೇಟ್ ಹಿಮಾಲಯದಲ್ಲಿ ಹುಟ್ಟಿರುವಂತ ನದಿಗಳು. ಕಾರಾಕೋರಂ ಶ್ರೇಣಿ, ಲಡಾಖ್, ಜಸ್ಕರ, ಕೈಲಾಶಿ ಶ್ರೇಣಿಯಲ್ಲಿ ಹುಟ್ಟಿರುವಂತ ನದಿಗಳಿಗೆ ಗತಕಾಲಿತ ನದಿ. ಹಿಮಾಲಯ ಹುಟ್ಟಿರೋಕ್ಕಿಂತ ಮೊದಲು ಹುಟ್ಟಿರುವಂತ ನದಿಗಳು, ಹಿಮಾಲಯ ಎತ್ತರಕ್ಕೆ ಬೆಳೆಯುತ್ತಾ ಇರುವಾಗ, ಹಿಮಾಲಯ ಎತ್ತರಕ್ಕೆ ಬೆಳೆಯುತ್ತಾ ಇರುವಾಗ ಈ ನದಿಗಳು ಹಿಮಾಲಯಗಳನ್ನು ಕೊರೆದುಕೊಂಡು ಆಳವಾಗಿ ಕಂದಕಗಳನ್ನ ನಿರ್ಮಾಣ ಮಾಡಿಕೊಂಡು ಹರಿಯುತ್ತಾ ಇದ್ದವು. ರೈಟ್, ಸೊ ಅದಕ್ಕೆ ಗತಕಾಲಿತ ನದಿಗಳಂತ ಹೇಳ್ತೀವಿ. ರಾಪ್ತಿ ಅಲ್ಲ, ರಾಪ್ತಿ ಅಲ್ಲ, ಓಕೆ. ರಾಪ್ತಿ, ಜಲ್ದಾಕ ಇವೆಲ್ಲ ಏನಪ್ಪಾ ಅಂದ್ರೆ ಹಿಮಾಲಯದಲ್ಲಿ ಹುಟ್ಟಿರುವಂತದ್ದು. ಇವನ್ ತೀಸ್ತಾನು ಅಲ್ಲ, ತೀಸ್ತಾನು ಕೂಡ ಅಲ್ಲ, ಕರೆಕ್ಟಾ? ಎಸ್, ನೆನ್ಪಿಟ್ಕೊಳ್ರಿ, ಇಂಥ ಕ್ವಶನ್ಸ್ ನಿಮ್ಗೆ ಬರ್ತಾನೆ ಇರತ್ತೆ. ಸೊ ಯಾರ್ಯಾರು ಅನ್ಯ ಕಡಿಮೆ ಫಾಲೋ ಮಾಡಿಲ್ಲ, ನಾನು ಫಾಲೋ ಮಾಡ್ರಿ, ಇಲ್ಲಿ ನಿಂಗಪ್ಪ ಮಸಲೆ ಅಂತಿದೆ, ಫಾಲೋ ಮಾಡ್ರಿ, ಕ್ಲಾಸ್ ನೋಡ್ರಿ. ಮತ್ತೆ ಇವತ್ತು 9 ಗಂಟೆ ಕ್ಲಾಸ್ ಇದೆ, 9 PM ರಾತ್ರಿ, ರಾತ್ರಿ 9 ಗಂಟೆ ಕ್ಲಾಸ್ ಇದೆ, ಅಟೆಂಡ್ ಆಗಿ. ಇನ್ನು ಹೆಚ್ಚಿನ ಬರುತ್ತೆ, ಕ್ಲಿಯರಾ? ಓಕೆ, ಸೊ ನೋಡಿ, ರೆಫರಲ್ ಕೋಡ್ ಪ್ಲಸ್ ಜಾಯಿನ್ ಆಗ್ಬೇಕನ್ನೋರು ನಿಮ್ಗೆ ಯಾರಿಗ್ಯಾರು ಇಷ್ಟ ಇದೆ, ರೆಫರಲ್ ಕೋಡ್ ಜಾಯಿನ್ ಆಗಿ ತಗೊಂಡು 10% ಡಿಸ್ಕೌಂಟ್ ಕೂಡ ತಮಗೆ ಸಿಗತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ, ಧನ್ಯವಾದಗಳು, ನಮಸ್ತೆ, ಥ್ಯಾಂಕ್ ಯು ವೆರಿ ಮಚ್. ಯಾ, ಸೊ ಪ್ಲಸ್ ಕ್ಲಾಸ್, ಯಾರ್ಯಾರು ಪ್ಲಸ್ ಕ್ಲಾಸ್ ನೋಡ್ಬೇಕಂತ ಮಾಡಿದ್ರಿ, ನಾಳೆಯಿಂದ ಪ್ಲಸ್ ಕ್ಲಾಸ್ ಸ್ಟಾರ್ಟ್ ಆಗತ್ತೆ. ಅನ್ ಅಕಾಡೆಮಿ ಪ್ಲಸ್ ಅಲ್ಲಿ ಬೆಳಗ್ಗೆ 7 ಗಂಟೆ ಇರುತ್ತೆ, ಬೆಳಗ್ಗೆ 7 ರಿಂದ 9 ಗಂಟೆಗೆ ಕ್ಲಾಸ್ ಇರುತ್ತೆ, ಬೆಳಗ್ಗೆ ನೋಡಿ. ಪ್ಲಸ್ ಕ್ಲಾಸ್ ನಾಳೆಯಿಂದ ಸ್ಟಾರ್ಟ್ ಆಗತ್ತೆ, ನಾಳೆಯಿಂದ ಮಾರ್ಚ್ 8 ಸ್ಟಾರ್ಟ್ ಆಗುವಂಥದ್ದು ನಾಳೆಯಿಂದ. ಸೊ ಪ್ಲಸ್ ಕ್ಲಾಸ್ ಕೂಡ ನೋಡಿ. ರೈಟ್, ಇದೇನಾ? ಎಸ್, ಥ್ಯಾಂಕ್ ಯು ವೆರಿ ಮಚ್. ಸರ್, ಇವರು ಕನ್ನಡ ಜಿಯೋಗ್ರಫಿ ಟರ್ಮ್ಸ್ ಆಸ್ ಇಂಪ್ರೂವ್ಡ್. ಥ್ಯಾಂಕ್ ಯು ವೆರಿ ಮಚ್. ಜಾಸ್ತಿ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದಲ್ಲ, ಕನ್ನಡ ಸ್ಟಾರ್ಟ್ ಆಗಿದೆಯಾ? ಕನ್ನಡ ಕರೆಕ್ಟ್ ಆಗಿದೆಯಲ್ಲ, ಕನ್ನಡ ಈಗೆಲ್ಲ ನಿಮ್ಗೆ? ನೋ ಪ್ರಾಬ್ಲಮ್, ಯಾಕಂದ್ರೆ ಜಿಯೋಗ್ರಫಿ ಕನ್ನಡ ಪ್ಲಸ್ ಇಂಗ್ಲಿಷ್ ಅಲ್ಲಿ ಕಲಿಬೇಕು. ಕ್ಲಿಯರಾ? ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ, ಧನ್ಯವಾದಗಳು. ಸೊ ನಾಳೆ ಇದೆ, ನಾಳೆ ಮಿನರಲ್ಸ್ ಬಗ್ಗೆ ಇದ್ದಾರೆ, ಮಿನರಲ್ಸ್ ಇಂದ ಸ್ಟಾರ್ಟ್ ಆಗುತ್ತೆ, ಎನ್ರೋಲ್ ಮಾಡಿಕೊಂಡು ಕ್ಲಾಸ್ ಅನ್ನ ನೋಡಿ. ರೈಟ್, ಸೊ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು ಎಲ್ಲರಿಗೂ. ಇಲ್ಲ ಮೊದಲಿಂದಿಲ್ಲ, ಪಾರ್ಟ್ 4 ಇಂಡಿಯನ್ ಜಿಯೋಗ್ರಫಿ 4ನೇ ಭಾಗ, 3 ಭಾಗ ಆಗಿವೆ ಇಂಡಿಯನ್ ಜಿಯೋಗ್ರಫಿ, 4ನೇ ಭಾಗ. ನಮ್ ಸ್ವಲ್ಪ ಡೀಟೇಲ್ ಆಗಿ ಹೋಗುತ್ತೆ, ಫುಲ್ ನೀವು ಒಂದ್ಸಲ ತಗೊಂಡ್ರೆ ನೀವು IAS ಲೆವೆಲ್ ಎಕ್ಸಾಮ್ ಬರಿಬಹುದು, ಅಷ್ಟು ಡೀಟೇಲ್ ಆಗಿ ಹೇಳಿದೀವಿ, ಒಂದ್ಸಲ ನೋಡ್ರಿ. ರೈಟ್, ನಾಳೆಯಿಂದ ನೋಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ, ಧನ್ಯವಾದಗಳು.